ಮತ್ತೆ ಪಿಚ್ ಲೆಕ್ಚರ್ ವಿತ್ ಮಾನಸ. ಇವತ್ತು ನನ್ನ ಕ್ಲಾಸ್ ರೂಮ್ ಅಲ್ಲಿ ಒಬ್ರಲ್ಲ ಇಬ್ರು ಗೆಸ್ಟ್ ಇದ್ದಾರೆ. ಇವರಲ್ಲಿ ಒಬ್ರು ಸಿನಿಮಾ ಕ್ಷೇತ್ರದಲ್ಲಿ ಈಗಾಗಲೇ ಗುರುತಿಸಿಕೊಂಡಿದ್ರು ಕೂಡ ಚಾಪರ್ಕ ತಂಡದ ಮೂಲಕ ರಂಗಭೂಮಿಯಲ್ಲಿ ಈಗಾಗಲೇ ತನ್ನ ಚಾಪು ಮೂಡಿಸಿದವರು. ಇನ್ನೊಬ್ರು ಇವರ ತಂಗಿ. ನಟನೆಯ ಬಗ್ಗೆ ಅಕ್ಕನಿಂದ ಪ್ರೇರೇಪಣೆ ಪಡೆದೋ ಏನೋ ಗೊತ್ತಿಲ್ಲ, ಈಗ ಸ್ಯಾಂಡಲ್ವುಡ್ ಜೊತೆಗೆ ಬಾಲಿವುಡ್ ನಲ್ಲೂ ಕೂಡ ಪದಾರ್ಪಣೆಯನ್ನ ಮಾಡಲು ಹೊರಟಿದ್ದಾರೆ. ಇವರೇ ಮುದ್ದಾದ ಅಕ್ಕ ತಂಗಿ ಲಕ್ಷ ಶೆಟ್ಟಿ, ಚೈತ್ರ ಶೆಟ್ಟಿ. ಹಾಯ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಓಕೆ ಚೈತ್ರ ಶೆಟ್ಟಿ, ಮೊದಲೇ ಪ್ರಶ್ನೆ ನಿಮಗೆ, ರಂಗಭೂಮಿ ಏನೇನು ಕಲಿಸಿತು ನಿಮ್ಮ ಬದುಕಲ್ಲಿ? ರಂಗಭೂಮಿ ನನ್ನ ಲೈಫಲ್ಲಿ ನಾವು ತುಂಬ ಇಮೋಷ್ನಲಿ ಆ್ಯಂಡ್ ಎಲ್ಲ ರೀತಿಯಲ್ಲಿ ನಾವು ತುಂಬ ಕೆಳಗಡೆ ಇರುವಾಗ ನನ್ನ ಜೀವನದಲ್ಲಿ ರಂಗಭೂಮಿ ಬಂತು 13ನೇ ವಯಸ್ಸಲ್ಲಿ. ಸೊ ಐ ಥಿಂಕ್ ಅದರ ಮುಂಚೆ ಸಹ ಚೈಲ್ಡ್ಹುಡ್ಡಲ್ಲಿ ಸಹ ದೇರ್ ವರ್ ಲಾಟ್ ಆಫ್ ಪ್ರಾಬ್ಲಮ್ಸ್, ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಅದು ಎಲ್ಲ ಇತ್ತು. ಐ ಥಿಂಕ್ ರಂಗಭೂಮಿ ನನ್ನನ್ನು ನಾನು ಇವಾಗ ಹೇಗೆ ಇದ್ದೇನೆ, ಎಷ್ಟು ಖುಷಿಯಲ್ಲಿದ್ದೇನೆ, ಏನನ್ನು ಮಾತಿರಲ್ಲ ಈ ರೆಂಚೆ ಇತ್ತು ಖುಷಿ ಟು ಪರಂಪರಕ್ಕೆ ಏನು ಇರೋ, ಡೆಫಿನೆಟ್ಲಿ ರಂಗಭೂಮಿ ಇಸ್ ರೀಸನ್. ದಾಪಂಡ ಎನ್ನ 13 ವರ್ಷದ್ದು ಇರೋ ವರ್ಷ ಪ್ರಾಯ ಮುಟ್ಟ ನಾನು ದಿನೋಲ ರಾತ್ರ ನಾನು ನಗ್ತಾನೇ ಇದ್ದದ್ದು. ಅಂದರೆ ನಾನು ಕಲಾವಿದೆ ಆಗಿ ಅಲ್ಲಿ ಹೋಗ್ತಾ ಇದ್ದೆ, ಆದರೆ ನಾನು ಸೈಡಲ್ಲಿ ಕೂತ್ಕೊಂಡು ಡ್ರಾಮಾ ನೋಡಿ ನಗ್ತಾ ಸಹ ಇದ್ದೆ. ಸೊ ಐ ಥಿಂಕ್ ಹಾಗೆ ಆಗಿ ಏನು ಪ್ರಾಬ್ಲಮ್ ಬಂದರೂ ಸಹ ಈವನ್ ದೋಸ್ ಡೇಸ್ ಆ ದಿನಗಳಲ್ಲಿ ಸಹ ಏನಾದರೂ ಲೈಫಲ್ಲಿ ಅದು ಇದು ಅಂತೆಲ್ಲ ಟೆನ್ಷನ್ಸ್ ಇರ್ತದೆ, ಪ್ರಾಬ್ಲಮ್ಸ್ ಇರ್ತದೆ. ಆದರೆ ಆ 3-5 ಗಂಟೆ ಉಂಟಲ್ಲ ಡ್ರಾಮಾ ಮತ್ತು ಅಲ್ಲಿ ಹೋಗೋದು ಬರೋದು ಒಟ್ಟಿಗೆ ಇರೋದು, ಎಷ್ಟು ಟೈಮಲ್ಲಿ ಆ ಕಷ್ಟ ಎಲ್ಲ ಮರೆತು ಹೋಗ್ತಾ ಇತ್ತು. ಈಗ ಸಹ ಹಾಗೇನೆ, ಈಗ ಸಹ ಆ ತಂಡದವರು ನನ್ನ ಒಟ್ಟಿಗೆ ಬರುವಾಗ ನನಗೆ ಎಂಥ ಲೈಫಲ್ಲಿ ಟೆನ್ಷನ್ ಇದ್ದರೆ ಸಹ ಎಷ್ಟು ಹೊತ್ತು ನಾನು ಅವರೊಟ್ಟಿಗೆ ಇದ್ದೇನೆ, ನಾನು ಖಾಲಿ ನಗ್ತಾ ಇರ್ತೇನೆ, ನನಗೆ ಎಂಥ ನೆನಪು ಇರೋದಿಲ್ಲ. ಸೊ ಐ ಥಿಂಕ್ ರಂಗಭೂಮಿ ನಾನಿದು ತುಂಬ ಜನದ್ರ ಹತ್ರ ಹೇಳ್ತೇನೆ ಕಿ ಹೇಗೆ ನೀನು ನನ್ನ ಪರ್ಸ್ನಲ್ ಲೈಫ್ ಗೊತ್ತಿರೋರು ಹೇಳ್ತಾರೆ ಇಷ್ಟಾದರೂ ಹೇಗೆ ಖುಷಿಯಲ್ಲಿರ್ತೀಯ, ನಾನು ಹೇಳ್ತೇನೆ ಅದಕ್ಕೆ ನನ್ನ ಆನ್ಸರ್ ಈಸ್ ಆಲ್ವೇಸ್ ರಂಗಭೂಮಿ. ರಂಗಭೂಮಿ ನನ್ನ ಲೈಫಲ್ಲಿ ಒಂದು ತುಂಬ 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 ದೊಡ್ಡ ಬ್ಲೆಸ್ಸಿಂಗ್. 2500 ನಾಟಕ ಪ್ರದರ್ಶನಗಳನ್ನು ಕೊಟ್ಟಿದ್ದೀರಿ, ಒಂದ್ಸಲಿ ಅದನ್ನೆಲ್ಲ ಮೆಲುಕು ಹಾಕಿದಾಗ ಏನು ನೆನಪಾಗುತ್ತೆ, ಹೇಗೆ ಅನಿಸುತ್ತೆ? ನನಗೆ ಅನಿಸ್ತದೆ ಕಿ ಹೇಗೆ ಹೋಯಿತು ಅಷ್ಟು ರಪ್ಪ ಟೈಮ್. ಬಿಕಾಸ್ ಒಂದೊಂದು ಸಲ ನಾನು ಒಂದೊಂದು ಇನ್ಸಿಡೆಂಟ್ಸ್ ಒಂದೊಂದು ಡ್ರಾಮಾದ ಬಗ್ಗೆ ಥಿಂಕ್ ಮಾಡುವಾಗ ಆ್ಯಂಡ್ ನಾವು ಒಟ್ಟಿಗೆ ಕೂತ್ಕೊಂಡು ಮಾತಾಡುವಾಗ ನನಗೆ ಅನಿಸುತ್ತೆ ಈಗ ಆದ ಹಾಗೆ ಫೀಲ್ ಆಗ್ತಾ ಇದೆ, ಲೇಕಿನ್ ಎಷ್ಟು ರಪ್ಪ ಟೈಮ್ ಹೋಯಿತು, ನನಗೆ ಎಷ್ಟು ವಯಸ್ಸಾಯಿತು. ನನ್ನ ಆರ್ಟಿಸ್ಟ್ನವರು ಸಹ ನಾವು ಮಾತಾಡುವಾಗ ನಡುವಲ್ಲಿ ಭೋಜನ ಎಲ್ಲ ಕೇಳ್ತಾರೆ, ಬಲೆ ಪ್ರಾಯ ತನಕ ಅವ ನಾವು 30 ಅಂತ ಹೇಳೋ ಒಪ್ಪಾಂಡ ಮಗ ಹಾಗೆ ಕೇಳ್ತಾರೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ಫೀಲ್ ಆಗ್ತಿದ್ದೆ ಕಿ ಗೊತ್ತೇ ಆಗ್ತಾ ಇಲ್ಲ ಇಷ್ಟು ವರ್ಷ ಹೋದದ್ದು. ಬಿಕಾಸ್ ಸಣ್ಣ ಸಣ್ಣ ಡೀಟೇಲ್ಸ್ ಸಣ್ಣ ಸಣ್ಣ ನಾವು ಸ್ಟೇಜಲ್ಲಿ ಮಾಡಿದ್ದು, ಬ್ಯಾಕ್ ಸ್ಟೇಜಲ್ಲಿ ಆಗ್ತಾ ಇದ್ದದ್ದು, ಪರ್ಸ್ನಲ್ ಲೈಫಲ್ಲಿ ಯಾರ ಲೈಫಲ್ಲಿ ಅಂತೆಲ್ಲ ಆಯಿತು, ಎಲ್ಲ ಡೀಟೇಲ್ಸ್ ಹೀಗೆ ನನ್ನ ಮಂಡಿಯಲ್ಲಿ ಉಂಟು. ಆ್ಯಂಡ್ ನನಗೆ ಎಲ್ಲರೂ ಹೇಳ್ತಾರೆ ಕಿ ಐ ಹ್ಯಾವ್ ಎನ್ ಎಲಿಫೆಂಟ್ಸ್ ಮೆಮರಿ, ಆನೆದು ಬುದ್ಧಿಶಕ್ತಿ ಅಲ್ಲ ಮೆಮರಿ ಅಂತ ಹೇಳಿದ್ರು ಗೊತ್ತಾನೆ, ನೆನಪು ಶಕ್ತಿ. ಹಾಂ, ಆನೆದ ನೆನಪು ಶಕ್ತಿ ಹಿಂಗೆ ಉಪ್ಪುನಂದು, ದಟ್ ಈಸ್ ವೆರಿ ಟ್ರೂ. ಹೆಂಗೆ ಸ್ಕೂಲ್ ಹುಡ್ದು ಪತ್ತಿನ ಡ್ರಾಮಾ ಲೈಫ್ದ ಹಿಂಗೆ ಪೂರಾ ಡೀಟೇಲ್ಸ್ ಚಪ್ಪ 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 ನೆನಪು. ಲಕ್ಷ ಅಕ್ಕನನ್ನ ನೋಡ್ಕೊಂಡು ಬೆಳೆದು ಬಂದವರು ನೀವು, ಅಕ್ಕನ ಪ್ರಭಾವ ಹೇಗಿದೆ? ಅವಳನ್ನೇ ಕಾಪಿ ಮಾಡೋದು ಜಾಸ್ತಿ. ಏನಾದರೂ ಅಡ್ವೈಸ್ ಬೇಕಿದ್ರೆ ಅಕ್ಕ ಅಕ್ಕ ಒಮ್ಮೊಮ್ಮೆ ಅಡ್ವೈಸ್ ಕೊಡ್ತಾಳೆ, ಒಮ್ಮೊಮ್ಮೆ ನಿನ್ನ ಇಷ್ಟ 45 ರೈಟ್ ಅಲ್ಪವೇನು. ಮೋಸ್ಟ್ ಆಫ್ ದ ಟೈಮ್ ಏನೇ ಇದ್ದರೂ ಅಕ್ಕ ಏನು ಮಾಡ್ತಿದ್ರು ಆದ್ರ ತಿಳ್ಕೊತೇನೆ. ಅಕ್ಕನನ್ನ ಸಣ್ಣ ವಯಸ್ಸಿನಲ್ಲಿ ನೀವು ಚೈತ್ರ ಶೆಟ್ಟಿ ಅವರಲ್ಲ ಅಂತ ಹೇಳಿ ಗುರುತಿಸ್ತಾ ಇದ್ರು, ಆಗ ನಿಮ್ಗೆ ಏನಾದ್ರು ಜಲಸ್ ಫೀಲ್ ಆಗಿರೋದು? ಜಲಸ್ ಇಲ್ಲ, ಎಲ್ಲಿ ಹೋದ್ರು ಚೈತ್ರ ನಮಗೆ ಅತ ಐ ಸು ಬಿ ಪ್ರೌಡ್. ಮತ್ತೆ ಆ ಎಕ್ಕಸಕ್ಕ ಮೂವಿ ರಿಲೀಸ್ ಆದ ನಂತರ ಅವಳಿಗಿಂತ ಜಾಸ್ತಿ ಆ ಡೈಲಾಗ್ ಹೇಳಿದ್ ನಾನೇನ ಅಂತ, ಎಲ್ಲಿ ಹೋದ್ರು ಏ ಚೈತ್ರನಂದ ಡೈಲಾಗ್ ಪ್ಲೀಸ್ ಶಿಲ್ಪ ಶಿಲ್ಪ ಶಿಲ್ಪ, ನಂಗೆ ಖುಷಿ ಎಲ್ಲಿ ಹೋದ್ರು ಯಾ ಚೈತ್ರ ನಮಗೆ. ಓಕೆ, ನಿಮ್ಗೆ ಯಾವತ್ತೂ ಕೂಡ ಆ ಥರ ಜಲಸ್ ಫೀಲ್ ಆಗಿ? ಅದೊಂದಿಲ್ಲ, ನಮ್ಮದೇ ಜಲಸಿ ಆಗಲಿ ಜಗಳ ಆಗಲಿ, ಬಿಕಾಸ್ ತುಂಬ ವರ್ಷದ ಗ್ಯಾಪ್ ಇದೆ ನಮ್ಮ ನಡುವಲ್ಲಿ, 7.5 ವರ್ಷದ ಗ್ಯಾಪ್ ಇದೆ ಇಬ್ಬರದ್ದು ನಡುವಲ್ಲಿ ಸಹ. ಸೊ ನನಗೆ ಅವಳು ಆ್ಯಂಡ್ ಬಿಕಾಸ್ ಸಣ್ಣ ಪ್ರಾಯದಲ್ಲಿ ನಾನು ಮನೆಯಿಂದ ಹೊರಗಡೆ ಹೋಗಿದ್ದಕ್ಕೆ ನನಗೆ ಅವಳು ತಂಗಿಗಿಂತ ಜಾಸ್ತಿ ನಾನು ಅವಳನ್ನು ಮಗಳ ಥರ ಏನೋ ಸಣ್ಣ ವಯಸ್ಸಿಂದ ಸಹ ನಾನು ಮಾಡಿದೆ. ಸೊ ಆ ಅಕ್ಕ ತಂಗಿ ಇದು ತುಂಬ ಕಮ್ಮಿ ಇದೆ, ನಮ್ಮ ರಿಲೇಷನ್ಶಿಪ್ ತುಂಬ ಫಾರ್ಮಲ್ ಫಾರ್ಮಲ್ ಇದೆ, ಇಟ್ಸ್ ಲೈಕ್ ಫಾದರ್ ಆ್ಯಂಡ್ ಡಾಟರ್, ಅಪ್ಪ ಮಗಳು ಹಾಗೆ ನಮ್ಮ ಬಾಂಡ್ ಇದೆ. ಅವಳು ಮಮ್ಮಿಯೊಟ್ಟಿಗೆ ತುಂಬ ಕ್ಲೋಸ್ ಇದ್ದಾಳೆ,
ಸಿ ನಾನು ಸಹ ಕ್ಲೋಸ್ ಇದ್ದೇನೆ, ಬಟ್ ದೆನ್ ಮೇ ಬಿ ಆ ಸಣ್ಣ ವಯಸ್ಸಲ್ಲಿ ತುಂಬ ವರ್ಷ ದೂರ ಇದ್ದಿದ್ದರಿಂದ ಅವಂತು ಫಾರ್ಮಲ್ ರಿಲೇಷನ್ಶಿಪ್ ಬಿಲ್ಡ್ ಆಗಿದೆ ನಮ್ಮ ಮನೆಯಲ್ಲಿ. ಸೊ ದೇರ್ ಇಸ್ ನೋ ಕ್ವೆಶ್ಚನ್ ಆಫ್ ಜೆಲಸಿ. ಈಗ ಅವಳಿಗೆ ಆದರೆ ಸಹ ನನ್ನ ತಂಗಿ ನನ್ನ ಸಣ್ಣ ನಾನು ಸಣ್ಣದಿಂದ ಬೆಳೆದು ಬಂದ ಮಗುಗೆ ಒಳ್ಳೆ ಆಗೋದಂದ್ರೆ ಐ ಆಮ್ ವೆರಿ ಹ್ಯಾಪಿ. ಸೊ ಆದರೆ ಒಂದು ನನಗೆ ನೆನಪಾಯ್ತು, ಅಕ್ಕ ಎಲ್ಲಾದರೂ ತುಂಬ ದೂರ ಹೋಗಿ ಅಥವಾ ದುಬೈ ಟೂರಿಗೆ ಹೋಗಿ ಹಿಂತಿರುಗಿ ಬಂದಾಗ ಡೈರೆಕ್ಟಾಗಿ ಅಮ್ಮನ ಹತ್ರ ಹೋಗಿ ತಂಗಿಯನ್ನು ಮುದ್ದು ಮಾಡದೆ ಅಥವಾ ತಂಗಿಯನ್ನು ಮಾತಾಡಿಸದೆ ಅಮ್ಮನ ಹತ್ರ ಹೋದಾಗ ಅಕ್ಕನ ಬಗ್ಗೆ ಸಿಟ್ಟಾಗ್ತಾ ಇದ್ರಂತೆ ತಂಗಿ. ಸಿಟ್ಟಾಗ್ತಾ ಇರಲಿಲ್ಲ, ಅವಳ ಮಮ್ಮಿನ ಫಸ್ಟ್ ಹಾಗೆ ಮಾಡಿದ್ರೆ ನಂಗೆ ಬೇಜಾರಾಗುತ್ತೆ. ಓಕೆ, ಅದು ಯಾವತ್ತು ಇತ್ತು. ಮತ್ತೆ ಹೊರಡುವಾಗ ನಂಗೆ ಹೇಳ್ದೆ ಹೊರಟೋದ್ರೆ ಅಂದರೆ ನಾನು ಮಲಗಿದ್ರೆ ನಾನು ಮಲಗಿದ್ದೀನಿ ಅವಾಗ ಸ್ಟ್ರೈಟ್ ಹೊರಟ್ರೆ ಮಲಗಿದಳಲ್ಲ ಇವಳನ್ನ ಎಪಿಸೋದ್ ಬೇಡ ಅಂತ ಹಾಗೆ ಹೊರಟ್ರೆ ನಂಗೆ ಬೇಜಾರಾಗ ನಂಗೆ ಇಷ್ಟ ಇಲ್ಲ. ಓಕೆ, ನಿಮ್ಮ ಸಿನಿಮಾ ರಂಗದ ಮತ್ತೆ ನಾಟಕ ರಂಗಭೂಮಿಯ ಬಗ್ಗೆ ಸಾಕಷ್ಟು ಮಾತಾಡುತ್ತೆ, ಅದಕ್ಕಿಂತ ಮುಂಚೆ ಸ್ವಲ್ಪ ನಾವು ಬಾಲ್ಯದ ಕಡೆ ಹೋಗೋಣ. ಹೇಗಿತ್ತು ನಿಮ್ಮ ಬಾಲ್ಯ, ಎಲ್ಲಿ ಹುಟ್ಟಿರೋದು, ಎಲ್ಲಿ ಬೆಳೆದಿದ್ದು? ಮಂಗಳೂರಲ್ಲಿ ಹುಟ್ಟಿದ್ದು, ಕೊಲೋಸ ಹಾಸ್ಪಿಟಲಲ್ಲಿ. ಅದ್ರ ಮತ್ತೆ ಸ್ವಲ್ಪ ಟೈಮ್ ನಂತರ ನಾವು ಬಾಂಬೆಗೆ ಹೋದ್ವಿ, ಬಿಕಾಸ್ ಪಪ್ಪ ಮಮ್ಮಿ ಬಾಂಬೆಯಲ್ಲಿ ಇದ್ರು, ಮಮ್ಮಿ ಡೆಲಿವರಿಗೆ ಊರಿಗೆ ಬಂದ್ರು. ಮತ್ತೆ ಬಾಂಬೆಯಲ್ಲಿ ಇದ್ದೆ. ಬಾಂಬೆದು ಸಹ ನನಗೆ ತುಂಬ ಸಣ್ಣ ಇರುವಾಗದ್ದು ಕೆಲವೆಲ್ಲ ನೆನಪಿದ್ದೆ. ನನಗೆ ಆ ಸ್ಕೂಲ್ ಇದ್ದು ಸಹ ಸ್ವಲ್ಪ ನೆನಪಿದ್ದೆ. ಎಸ್ ಕೆ ಪಾಟೀಲ್ ಅಂತ ಸ್ಕೂಲ್ದು ಹೆಸರಿತ್ತು, ಹಾಫ್ ಡೇ ಸ್ಕೂಲ್ ಇತ್ತು. ಆಮೇಲೆ ನಮ್ಮ ಬಿಲ್ಡಿಂಗಲ್ಲಿ ತುಂಬ ಫ್ರೆಂಡ್ಸ್ ಇದ್ರು, ನನ್ನದು ಕ್ಯಾರಲ್, ಶ್ವೇತಾ, ಪ್ರಶಾಂತ್. ಆ್ಯಕ್ಚುಲಿ ನನಗೆ ಈಗ ಸಹ ಅವರ ಮುಖ ಸಹ ನೆನಪುಂಟು ಅವಾಗದು, ಈಗ ಎದುರು ಬಂದರೆ ಮೇ ಬಿ ಗೊತ್ತಿಗೂ ಸಿಗೋದ್ಲಿಕ್ಕಿಲ್ಲ ನನಗೆ. ಇಟ್ ವಾಸ್ ಅ ನೈಸ್ ಲೈಫ್. ಬಾಂಬೆದು ನನಗೆ ಒಳ್ಳೆ ಮೆಮ್ರೀಸೇ ಜಾಸ್ತಿ ಇರೋದು. ಊರಿಗೆ ಬಂದ ನಂತರ ಲೈಫ್ ತುಂಬ ಕಷ್ಟ ಆಯಿತು, ತುಂಬ 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 ಜಾಸ್ತಿ ಕಷ್ಟ ಆಯಿತು. ಮನೆ ಒಳಗೆ ಸಹ ಅಷ್ಟು ಒಳ್ಳೆ ವಾತಾವರಣ ಇರಲಿಲ್ಲ. ನನಗೆ ಸುಳ್ಳು ಹೇಳಲಿಕ್ಕೆ ಬೇಡ, ದಟ್ಸ್ ಐಮ್ ಟೆಲಿಂಗ್ ದ ಟ್ರೂತ್. ಅದು ಕೆಲವು ಜನಕ್ಕೆ ಇಷ್ಟ ಆಗಲಿಕ್ಕಿಲ್ಲ, ಬಟ್ ನನಗೆ ಸುಳ್ಳು ಹೇಳಲಿಕ್ಕೆ ಬೇಡ. ಆದರೆ ಸಹ ಐ ಥಿಂಕ್ ಸಣ್ಣದಿಂದ ಸಹ ಐ ವಾಸ್ ಅ ವೆರಿ ಹ್ಯಾಪಿ ಚೈಲ್ಡ್. ಎಲ್ಲಿ ಹೋದರೂ ಸಹ ನಾನು ಬರೋದಂದರೆ ಎಲ್ಲರಿಗೆ ಖುಷಿ ಆಗ್ತಿತ್ತು. ನನಗೆ ನೆನಪುಂಟು ನಾವು ಬಾಂಬೆಯಿಂದ ಊರಿಗೆ ಶಿಫ್ಟ್ ಆದಾಗ ನಾವೊಂದು ಕ್ರಿಶ್ಚಿಯನ್ ಫ್ಯಾಮಿಲಿ ಜೊತೆ ಕೂಳೂರಲ್ಲಿ ಇರ್ತಾ ಇದ್ವಿ. ಅವರು ನನಗೆ ಒಂದು ಮಾಧುರಿ ದೀಕ್ಷಿತದ್ದು ಹಾಡುಂಟಲ್ಲ, ಮನೆಗೆ ಯಾರು ಬಂದರೂ ಸಹ ಇವರು ನನ್ನನ್ನು ಕರೆಸಿ ಹಾಡು ಹೇಳಿಸೋದು ನನ್ನ ಹತ್ರ. ಅದು ಹಾಡು ಹೇಳು, ಅದು ಹಾಡು ಹೇಳು, ನಾನು ಮಾಧುರಿ ಥರನೇ ಕಣ್ಣು ಹೀಗೆ ಹೀಗೆಲ್ಲ ಮಾಡಿ ಹಾಡು ಹೇಳ್ತಿದ್ದೆ. ಸೊ ಐ ವಾಸ್ ಅ ವೆರಿ ಹ್ಯಾಪಿ ಚೈಲ್ಡ್. ಅಂದರೆ ಇದೆಲ್ಲ ನೋಡ್ತಾ ಇದ್ದೆ, ಸಂಭವ ನಾನು ನನ್ನಷ್ಟಿಗೆ ಆಗುವಾಗ ನಾರ್ಮಲ್ ಆಗ್ತಾ ಇದ್ದೆ ನಾನು. ಸೊ ಬಿಟ್ಟರ್ ಸ್ವೀಟ್ ಚೈಲ್ಡ್ಹುಡ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಜನಗಳ ಇಂಪ್ರೆಷನ್ 13 ವರ್ಷದಲ್ಲಿ ತಂದೆ ತೀರಿ ಹೋದ್ರು ಅದರ ನಂತರ ಕಷ್ಟ. ಟೆಕ್ನಿಕಲಿ ನೋಡಲಿಕ್ಕೆ ಹೋದರೆ ಅದರ ಮುಂಚೆ ಇದ್ದ ಟ್ರಾಮಾ ಕಾಂಪ್ಲೆಕ್ಸಿಟಿ ಬೇರೆ ಲೆವೆಲಲ್ಲಿ ಇದೆ. ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್ ಟು ಮಚ್, ಬಟ್ ಸ್ಟಿಲ್ ಇನ್ ಸ್ಪೈಟ್ ಆಫ್ ಆಲ್ ದ್ಯಾಟ್ ನನಗೆ ನಾನು ಜಾಲಿ ಸಹ ಮಾಡ್ತಿದ್ದೆ ಸ್ಕೂಲ್ ಹೋಗುವಾಗ. MRPL ಕಲಿಯುವಾಗ ಈ ಸ್ಟ್ರೈಕಲ್ಲಿ ಎಲ್ಲ ಇದ್ದರೆ ಮಕ್ಕಳೆಲ್ಲ ತುಂಬ ಖುಷಿಯಾಗಿ ಮನೇಲಿ ಕೂತ್ಕೊಳ್ತಾ ಇದ್ರು. ನಾನು ಲಾರಿ ಟ್ರಕ್ಕಲ್ಲೆಲ್ಲ ಸ್ಕೂಲಿಗೆ ಹೋಗಿದ್ದೇನೆ ಲಿಫ್ಟ್ ತೆಗೊಂಡು, ಬಿಕಾಸ್ ನನಗೆ ಮನೆಯಲ್ಲಿ ಇಷ್ಟ ಇಲ್ಲ ಕೂತ್ಕೊಳ್ಳಿಕ್ಕೆ, ನನಗೆ ಸ್ಕೂಲ್ ಹೋಗ್ಲಿಕ್ಕೆ ಇಷ್ಟ. ಅಲ್ಲಿ ಮಕ್ಕಳೊಟ್ಟಿಗೆ ಕಲೀಲಿಕ್ಕೆ ಎಲ್ಲ ಅಂಡ್ ಸ್ಟ್ರೈಕ್ ದ ಟೈಮ್ ಬಿಟ್ಟು ಜಾಸ್ತಿ ಟೀಚರ್ ನಕ್ಕೂ ಸ್ಕೂಲ್ ಬರ್ಪುಜರ್ ತು ಕಮ್ಮಿ ಖಾಲಿ MRPL ಕಾಲೇಜ್ ಜೋಕುಲ್ ಬರ್ಪಿನಿ ಮುಂಜೆ ಹೆಚ್ಚಪ್ಪ ನಾಲೆಂಟ್ ಟೀಚರ್ ನಕ್ಕೂ ಬರ್ತೇನೆ ಅಂಡ್ ಅಕೌಂಟ್ ಲೀಸ್ಟ್ ಬೋದರ್ ಉಪ್ಪರ್ ಆ ಜೋಕುಲ್ ಜಾಲಿ ಮಾಡ್ಪಡ. ಅಂಡ್ ದಟ್ ವಾಸ್ ದ ಬೆಸ್ಟ್ ಟೈಮ್ ಐ ಥಿಂಕ್. ಕಾಲೋನಿ MRPL ಕಾಲೋನಿ ಬಿಟ್ಟು ಹೊರಗಡೆಯಿಂದ ಮಕ್ಕಳು ನಾನು ಒಬ್ಬಳೇ ಬರ್ತಾ ಇದ್ದೆ, ನನ್ನ ಬೆಸ್ಟ್ ಫ್ರೆಂಡ್ ಇಶಾ. ಇವರು ಸ್ವಲ್ಪ ದೂರದಿಂದ ಒಂದು ಟ್ರಕ್ಕಲ್ಲಿ ಎಂತ ಹೇಗಾದ್ರೆ ಬೈಕಲ್ಲಿ ಕೂತ್ಕೊಂಡು ಬರ್ತಾರೆ ನಾವು. ಬಟ್ ಅಟ್ ಎನಿ ಕಾಸ್ಟ್ ಸ್ಟ್ರೈಕ್ ಇರುವಾಗ ಸ್ಕೂಲ್ಗೆ ಹೋಗ್ಲೇಬೇಕು, ಅದು ನಾನು ಮಿಸ್ಸೇ ಮಾಡ್ತಿರಲಿಲ್ಲ. ಲಕ್ಷ, ನಿಮ್ಮ ನೆನಪುಗಳು ಹೇಗೆ? ನಂದು ಟಿಲ್ 6th ಸ್ಟ್ಯಾಂಡರ್ಡ್ ಇವಳ ಜೊತೆನೆ ಕರ್ಕೊಂಡು ಹೋಗ್ತಾ ಇದ್ಲು. 6th ಅಲ್ಲ, 2nd. ಸೆಕೆಂಡ್, ಟಿಲ್ ಸೆಕೆಂಡ್. ಅದ ನಂತರ ಪಪ್ಪ ತಿಳ್ಕೊಂಡ್ರು. ನಂದು ಸ್ಕೂಲ್ ಲೈಫ್ ಒಂದು ಟ್ರಿಪ್ ತರ ಇತ್ತು. ದಕ್ಷಿಣ ಕನ್ನಡ ಎಲ್ಲ ಸ್ಕೂಲ್ ಕವರ್ ಮಾಡಿದ್ದಾರೆ. ಸ್ಕೂಲಿನವರು ಹೊರಗಡೆ ನನ್ನನ್ನು ಬಿಸಾಕಿಂತ ಮುಂಚೆ ಮಮ್ಮಿ ತೆಗಿತಾರೆ, ಬೇರೆ ಸ್ಕೂಲಿಗೆ ಹಾಕ್ತಾರೆ. ನಾನು ಜಾಸ್ತಿ ತರಲೆ ಅಂತ ಇರಲಿಲ್ಲ, ಇದ್ದೆ, ಅದೆಲ್ಲ ಇವಳಿಂದ ಕಲ್ತೀನಿ, ಎಲ್ಲ ಇವಳಿಂದ ಕಲ್ತೀನಿ. ಮತ್ತೆ MRPL ಫೀಸ್ ಜಾಸ್ತಿ ಆಯಿತು ಅಂತ ಕೇಂದ್ರ ವಿದ್ಯಾಲಯ ಹಾಕಿದ್ರು. ಅಲ್ಲಿ ಟೀಚರ್ಸ್ ಜೋರಿದ್ರು, ಮತ್ತೆ ತುಂಬಾ ಜೋರಿತ್ತು. ನಾನು ಸಹ ದಡ್ಡಿ, ಆದ್ರೆ ಎಂತ ಹೇಳೋದು, ಅಲ್ಲಿ ಸಹ ಸ್ವಲ್ಪ ತರಲೆ ಸ್ಟಾರ್ಟ್ ಆಯ್ತು ನಂದು.
ಅದಂತರ ಅಲ್ಲಿಂದ ತೆಗಿಲಿಕ್ಕೆ ಇಷ್ಟ ಇರಲಿಲ್ಲ ಅವ್ರಿಗೆ, ಆದರೆ ಮಮ್ಮಿ ಮತ್ತೆ ಬೇರೆ ಸ್ಕೂಲಿಗೆ ಹಾಕಿದ್ರು. ಅಲ್ಲಿಂದ ಹಾಸ್ಟೆಲ್ಗೆ ಹಾಕಿದ್ರು ಒಂದು ವರ್ಷ. ಫೋರ್ತ್ ಫಿಫ್ತ್ ಸಿಕ್ಸ್ತ್ ಕೇಂದ್ರ ವಿದ್ಯಾಲಯ, ಸೆವೆಂತ್ ಮುರಾರ್ಜಿ ದೇಸಾಯಿ ಹಾಸ್ಟೆಲ್ ಒಂದು ವರ್ಷ. ಸೊ ಟಿಲ್ ಸಿಕ್ಸ್ತ್ ಕನ್ನಡದ್ದು ಎಂತ ಗೊತ್ತಿರಲಿಲ್ಲ, ಬಿಕಾಸ್ ನಮಗೆ ಅಲ್ಲಿ ಸಂಸ್ಕೃತ ಇದ್ದಿದ್ದು, ಕನ್ನಡ ಮಾತಾಡ್ಲಿಕ್ಕೆ ಅಲೌಡ್ ಇರಲಿಲ್ಲ ಅಲ್ಲಿ. ಆ್ಯಂಡ್ ಸೆವೆಂತ್ಗೆ ಹೋದಾಗ ಅಲ್ಲಿ ಟೆಕ್ಸ್ಟ್ ಬುಕ್ ಇದೆ ಕನ್ನಡದ್ದು, ಹಾಸ್ಟೆಲ್ ಅಲ್ಲಿ ಯಾರಿಗೂ ಇಂಗ್ಲೀಷ್ ಸರಿ ಬರಲ್ಲ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ನೂಡಲ್ಸ್ ಎಲ್ಲ ನೋಡಿ ಶಾಕ್ ಆಯಿತು. ಅಲ್ಲಿ ಸಹ ತುಂಬ ಕಾಂಡ್ ಮಾಡಿದೆ. ಅದ ನಂತರ ಅಲ್ಲಿಂದ ತೆಗೆದ್ರು. ಏತ್ ನೈನ್ತ್ ಟೆಂತ್ ಇನ್ನೊಂದು ಸ್ಕೂಲಿಗೆ ಹಾಕಿದ್ರು, ಬಿ ಜಿ ಎಸ್ ಅಂತ ಕಾವೂರಲ್ಲಿ. ಅಲ್ಲಿ ಆಯಿತು. ಲೆವೆಂತ್ ಉಡುಪಿ, ಟ್ವೆಲ್ತ್ ಮಂಗಳೂರು, ಮತ್ತೆ ಬಾಂಬೆ. ಒಂದೊಂದು ಕಾಲೇಜು ಸ್ಕೂಲನ್ನೆಲ್ಲ ಕವರ್ ಮಾಡಿದ್ದಾರೆ ಬಂದಿದ್ದೀರಾ. ಓಕೆ, 13ನೇ ವಯಸ್ಸಲ್ಲಿ ಪಪ್ಪ ತೀರ್ಕೊಂಡ್ರು ಅಂತ ಹೇಳಿದ್ರಿ, ಆ ನೋವಿನಿಂದ ಹೇಗೆ ಹೊರಗಡೆ ಬಂದ್ರಿ? ಡಿಪೆಂಡ್ಸ್ ಎಷ್ಟು ನೋವು ಆಗಿತ್ತು ಅಂತ. ಬಟ್ ಸಿ, ಆ ವಯಸ್ಸಲ್ಲಿ ನಮಗೆ ಎಂಥ ಸರಿ ಎಂಥ ತಪ್ಪು ಅಂತ ಹೆಚ್ಚು ಡಿಸ್ಟಿಂಗ್ವಿಷ್ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ, ಏನು ನಡೀತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಡೆಫಿನೆಟ್ಲಿ ಇಟ್ ವಾಸ್ ಅ ಬಿಗ್ ಶಾಕ್, ಬಿಕಾಸ್ ಅವರು ಬೆಳಿಗ್ಗೆ ಎದ್ದು ಅವರ ಬಾಡಿಗೆ ರಕ್ತ ತೆಗೊಳ್ಳಿಕ್ಕೆ ಹೋಗಿದ್ದು, 10 ಗಂಟೆಗೆ ಹಾಸ್ಪಿಟಲ್ ಮುಟ್ಟಿದ್ದಾರೆ, 10:30 ಅವರ ಡೆಡ್ ಬಾಡಿ ಮನೆಗೆ ಬಂದಿದೆ. ಆಯಿತಾ, ಅವರು ಅವರಷ್ಟಕ್ಕೆ ಎದ್ದು ನೇಬರ್ ಮತ್ತು ನನ್ನ ಮಾಮ ಎಲ್ಲ ಒಟ್ಟಿಗೆ ಕರ್ಕೊಂಡು ಹೋಗಿದ್ದು. ಸೊ ಅಟ್ ದಟ್ ಪಾಯಿಂಟ್ ಇಟ್ ವಾಸ್ ಅ ಶಾಕ್, ತುಂಬ ಶಾಕ್ ಆಯಿತು. ಬಿಕಾಸ್ ಆ ಟೈಮಲ್ಲಿ ನಮಗೆ ಅರ್ಥ ಆಗೋದು, ಅಯ್ಯೋ ಪಪ್ಪ ತೀರು ಹೋದ್ರು ಅಂತ. ಆಯಿತಾ, ಬಟ್ ಐ ಥಿಂಕ್ ಇಮಿಡಿಯೇಟ್ಲಿ ಆ್ಯಂಡ್ ಲೈಕ್ ಐ ಟೋಲ್ಡ್, ನನಗೆ ಎಷ್ಟು ಏನು ಬೇಜಾರಿದ್ದರೂ ಸಹ ಒಂದು ಟೈಮ್ ಒಂದು ನನಗೆ ಲಿಮಿಟ್ ಇದೆ, ಆದರೆ ಮತ್ತೆ ನಾನು ಐ ಆಮ್ ಓಕೆ, ಐ ಮೂವ್ ಅಹೆಡ್ ವಿತ್ ಇಟ್. ಎಷ್ಟಂದರೆ ಆ ಮನೆಯಲ್ಲಿ ಪಪ್ಪ ತೀರು ಹೋದ ನಂತರ ಆ ರೂಮಲ್ಲಿ ಇವರು ಯಾರೂ ಮಲಗ್ತಾ ಇರಲಿಲ್ಲ, ಮಮ್ಮಿ ಆಗಲಿ ಲಚ್ಚ ಆಗಲಿ, ನಾನು ಆ ರೂಮಲ್ಲಿ ಒಬ್ಬಳು ಹೋಗಿ ಮಲಗ್ತಾ ಇದ್ದೆ. ಸೊ ಐ ಡೋಂಟ್ ನೋ ನನಗೆ ಅದು ಎಷ್ಟು ನನ್ನ ತಲೆಯಲ್ಲಿ ಸ್ಟೇ ಆಯಿತು ಅಂತ ನನಗೆ ಗೊತ್ತಿಲ್ಲ, ನನಗೆ ರಿಕಾಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಟ್ ಅದರ ಸ್ವಲ್ಪ ಸಮಯದಲ್ಲಿ ಥಿಯೇಟರ್ ಬಂತು, ದೆಂತೋ. ಓಕೆ, 13ನೇ ವಯಸ್ಸಲ್ಲಿ ನಿಮಗೆ ಮನೆ ಜವಾಬ್ದಾರಿ ತಗೊಳ್ಬೇಕು, ನಾನು ನಡೆಸಬೇಕಾಗುತ್ತೆ ಅಂತ ಹೇಳಿ ಅನಿಸ್ತಾ, ಅಥವಾ ಮಕ್ಕಳ ಆಟಿಕೆಯಲ್ಲೇ ನೀವು? ಹಾಂ, ಆ್ಯಕ್ಚುಲಿ ಮಕ್ಕಳ ಆಟಿಕೆನಲ್ಲಿಯೇ ಎಲ್ಲ ಆಗಿದ್ದಾಯ್ತಾ. ಸ್ಕೂಲ್ ಬಿಡಬೇಕಾಯಿತು, ಆಬ್ವಿಯಸ್ಲಿ ಫೀಸ್ ಕಟ್ಟಲಿಕ್ಕೆ ಕಾಸಿರಲಿಲ್ಲ. ನನ್ನ ಮನೆ ಬದಿಯಲ್ಲಿ ಹೋಗಿ ಸಣ್ಣ ಪುಟ್ಟ ಕೆಲಸ ಮಾಡಿ ಸ್ವಲ್ಪ ಸ್ವಲ್ಪ ಕಾಸು ಸಿಗ್ತಾ ಇತ್ತು, ಬಿಗಿ ಪ್ಯಾಕ್ ರ್ಯಾಪ್ ಮಾಡಿ. ಮತ್ತು ಒಂದು ನಮ್ಮ ಮನೆ ಹತ್ರ ಎರಡು ಮನೆ ಬಿಲ್ಡ್ ಮಾಡ್ತಾಯಿದ್ರು, ಅಲ್ಲಿದ್ದು ಕೆಲಸದವ್ರಿಗೆ ನಾವು ದೋಸೆ ಚಟ್ನಿ ಮಾಡಿಕೊಡ್ತಾಯಿದ್ವಿ. ಹಾಂ, ಸೊ ಬಟ್ ದಿಸ್ ವಾಸ್ ಫನ್ ಆಯಿತಾ. ನನಗೆ ಅಷ್ಟು ಒಬ್ಬ ಸಣ್ಣ ಹುಡುಗ ಇದ್ದ, ನಾನು ಅವನು ಕಲ್ಲಲ್ಲಿ ಬಂದ ಕಡೆಯದು ಬೆಳಿಗ್ಗೆ ದೋಸೆ ಮಾಡೋದು ಅದೆಲ್ಲ. ಆ್ಯಂಡ್ ಮಮ್ಮಿ ಬೆಳಿಗ್ಗೆ ಒಂದು ಇದಕ್ಕೆ ಹೋಗ್ತಾಯಿದ್ರು, ಆ್ಯಕ್ಚುಲಿ ಒಂದು ಕೋರ್ಸ್ ಮಾಡಲಿಕ್ಕೆ, ಕೆಲಸ ಹುಡುಕ್ಲಿಕ್ಕೆ ಬೇಕಾಗಿ ಒಂದು ಕಂಪ್ಯೂಟರ್ ಕೋರ್ಸ್ ಮಾಡಲಿಕ್ಕೆ. ಸೊ ಮಮ್ಮಿ ಬೇಗ ಹೋಗ್ತಾಯಿದ್ರು, ಇವಳು ಸ್ಕೂಲ್ ಹೋಗ್ತಾಯಿದ್ಲು. ಸೊ ನಾನು ಮತ್ತು ಅವನು ಇದೆಲ್ಲ ಮಾಡಿ ಇಟ್ ವಾಸ್ ಫನ್. ಆ್ಯಂಡ್ ಅಲ್ಲಿಂದ ನಾನು ಟ್ಯುಟೋರಿಯಲ್ ಹೋಗ್ತಾಯಿದ್ದೆ, ನಾನು ಟ್ಯುಟೋರಿಯಲಲ್ಲಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಆ್ಯಕ್ಚುಲಿ ಕ್ಲಾಸಸ್ ಸ್ಟಾರ್ಟ್ ಆಗೋದು 9 to 5, ನನಗೆ ಕ್ಲಾಸಸ್ ಇದ್ದಿದ್ದು 10 to 4. ಬಿಕಾಸ್ ಅವ್ರಿಗೆ ಗೊತ್ತಿದ್ದೆ ನನಗೆ ಅಲ್ಲಿ ಮನೆಯಲ್ಲಿ ಇದೊಂದು ಸಣ್ಣ ಕೆಲಸ ಮಾಡಿ ಬರಬೇಕು, ಆ್ಯಂಡ್ ಹಿಂದೆ ಹೋಗಿ ಸಂಜೆ ಇವರಿಗೆ ಚಾ ಕೊಡಬೇಕು ಅಂತ. ಸೊ ಆ್ಯಂಡ್ ಅದರ ನಂತರ ಡ್ರಾಮಾ ಬಂತು. ಸೊ ಕಾನ್ಷಿಯಸ್ಲಿ ಏನು ಬರಲಿಲ್ಲ. ಆ ಟೈಮಲ್ಲಿ ಹೇಗೆ ಅರ್ಥ ಆಗ್ತದೆ, 13 ವರ್ಷದ ಪ್ರಾಯದಲ್ಲಿ ಮನೆ ಜವಾಬ್ದಾರಿ ಇದೆಲ್ಲ ನಮಗೆ ಗೊತ್ತಾಗೋದಿಲ್ಲಲ್ಲ ಆ ವಯಸ್ಸಲ್ಲಿ. ಯು ಆರ್ ಟೂ ಲಿಟಲ್ ಟು ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಸೊ ಹಾಂ, ಆ್ಯಕ್ಚುಲಿ ಮಕ್ಕಳಾಟಿಗೆಯಲ್ಲಿ ದೇವರು ಸಾಥ್ ಕೊಟ್ಟು ಹೋದರು. ಅಲ್ಲಿಂದ ನೀವು ಒಂದು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀರಾ? ಹೌದು, ಹಾಂ. ಆ ಡ್ಯಾನ್ಸ್ ಕ್ಲಾಸಲ್ಲಿ ಇರುವಾಗ ಆ್ಯಕ್ಚುಲಿ ಹೋಗಿದ್ದು ಜಾಯ್ನ್ ಆಗಲಿಕ್ಕೆ ಅಂತ, ಆದರೆ ಅವರು ಫೀಸ್ ಕೇಳಿದ್ರು. ಸೊ ಫೀಸ್ ಕೇಳುವಾಗ ಅಯ್ಯೋ ಬೇಡ ಅಂತ ಹೇಳುವಾಗ ಅಲ್ಲಿದ್ದು ಸರ್ಗೆ ನನ್ನ ಹತ್ರ ತುಂಬ ಖುಷಿಯಾಗಿ ಅವ್ರು ಹೇಳಿದರು, ಇಲ್ಲಿ ಸಣ್ಣ ಮಕ್ಕಳು ಬರ್ತಾರೆ, ನೀನು ಅವ್ರಿಗೆ ಡ್ಯಾನ್ಸ್ ಕಲಿಸು ಅಂತ. ನಾಟ್ ದಟ್ ಐ ವಾಸ್, ನಾನು ಟಿವಿಯಲ್ಲಿ ನೋಡಿ ಕಲಿತ ಡಾನ್ಸ್, ನಾನು ನಾಟ್ ಅ ಟ್ರೈನ್ಡ್ ಡಾನ್ಸರ್ ಎನಿಥಿಂಗ್. ಈವನ್ ನಾವು ಐ ಆಮ್ ನಾಟ್ ಅ ಗುಡ್ ಡಾನ್ಸರ್. ನನಗೆ ಈ ಮೆಹಂದಿ ಡಾನ್ಸ್ ಮಾಡ್ಬೋದು, ಕೋರಿಯೋಗ್ರಫಿ ಡಾನ್ಸ್ ಎಲ್ಲ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ಅವರು ಹಾಗೆ ಹೇಳುವಾಗ ಖುಷಿ ಆಯಿತು, ಆ್ಯಂಡ್ ಅದಕ್ಕೆ ಜಾಯ್ನ್ ಆದದ್ದು. ಅಲ್ಲಿ ಜಾಯ್ನ್ ಆಗಿ ಸ್ವಲ್ಪ ಸಮಯದಲ್ಲಿ ಇವರು ಬಂದರು, ದೇವದಾಸ್ ಕಾಪಿಕಾಡ್, ನವೀನ್ ಡಿ ಪಾಟೀಲ್, ಶರ್ಮಿಳಾ ಕಾಪಿಕಾಡ್. ನವೀನ್ ಡಿ ಪಾಟೀಲ್ದು ಒಂದು ಫ್ರೆಂಡ್ ಇದ್ದರು, ಅವರು ಆ್ಯಕ್ಚುಲಿ ಒಂದು ಬೇರೆ ಹುಡುಗಿನ ಸೆಲೆಕ್ಟ್ ಮಾಡಲಿಕ್ಕೆ ಬಂದಿದ್ದು, ಆ್ಯಂಡ್ ಫಾರ್ ಸಮ್ ರೀಸನ್ ಆ ಹುಡುಗಿಗೆ ಜಾಯ್ನ್ ಆಗಲಿಕ್ಕೆ ಆಗಲಿಲ್ಲ. ಅವಾಗ ಅವ್ರು ಕೇಳಿದರು ಮಮ್ಮಿ ಹತ್ರ, ಈ ಅವಳು ತುಂಬ ಮಾತಾಡ್ತಾ ಇದ್ದಾಳೆ, ಸ್ಪೀಡ್ ಮಾತಾಡೋದು,
ಸೊ ಮಮ್ಮಿ ವಾಸ್ ಲೈಕ್ ಯಾ ಯಾ ನಮಗೆ ಆ ಟೈಮಲ್ಲಿ ಒಂದು ಅಪರ್ಚುನಿಟಿ ಬೇಕಿತ್ತು, ಕೆಲಸ ಬೇಕಿತ್ತು. ಆ್ಯಂಡ್ ನನಗೆ ಆ್ಯಕ್ಟಿಂಗ್ ಅಲ್ಲ, ಆ್ಯಸ್ ಲಾಂಗ್ ಇಸ್ ನಾ ಓದಲಿಕ್ಕೆ ಎಂತ ಇಲ್ಲ ಅಂದರೆ ನಾನು ರೆಡಿ. ಸೊ ಹಾಗೆ ಜಾಯ್ನ್ ಆಗಿತ್ತು. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಇದು ಇಷ್ಟು ಎಷ್ಟು ಉದ್ದ ಹೋಗ್ತದೆ, ಇವರಿಗೆ ನಾನು ಇಷ್ಟ ಆಗ್ತೇನೆ ಇಲ್ಲ. ಬಿಕಾಸ್ ಅದರ ಮುಂಚೆ ಸ್ಕೂಲಲ್ಲಿ ನಾವು ಆ್ಯನುವಲ್ ಡೇಗೆ ಎಲ್ಲ ಮಾಡೋ ನಾಟಕ ಎಲ್ಲ ಮಾಡಿದಲ್ಲ, ದಿಸ್ ಇಸ್ ಸೀರಿಯಸ್ ಬಿಸ್ನೆಸ್ ಯಾವ ಒಂದು ಸ್ಟೇಜ್ ಹೋಗಿ ಇಷ್ಟು ದೊಡ್ಡ ದೊಡ್ಡ ದಿಗ್ಗಜ ಕಲಾವಿದರವರೊಟ್ಟಿಗೆ ಆ್ಯಕ್ಟ್ ಮಾಡೋದಂದ್ರೆ ಖುಷಾಲಲ್ಲ. ಆಕ್ಚುಲಿ ಅದ್ರ ಮುಂಚೆ ನಾನು ಒಂದೇ ಸಲ ಮೇ ಫಸ್ಟ್ ಗೆ ನಾನು ಅವರದ್ದು ಒಂದು ಡ್ರಾಮಾ ನೋಡಿದ್ದೆ. ಅಂಡ್ ಡ್ರಾಮಾ ನೋಡುವ ಮುಂಚೆ ನನಗೆ ಒಂದು ಡಾನ್ಸ್ ಶೋ ಇತ್ತು. ಆ ಡಾನ್ಸ್ ಶೋ ಅಲ್ಲಿ ನನ್ನೊಟ್ಟಿಗೆ ಇರುವ ಹುಡುಗಿ ದೇವದಾಸ್ ಕಾಪಿಕಾಡು ತುಂಬಾ ದೊಡ್ಡ ಫ್ಯಾನ್, ಆದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಹೋಗಿ ಆಟೋಗ್ರಾಫ್ ತಗೊಳ್ಳಿಕ್ಕೆ. ಅಲ್ಲಿ ನನ್ನ ಹತ್ರ ಹೇಳಿದ್ರು ನೀನು ಹೋಗಿ ಹೇಳು ನೀನು ಫ್ಯಾನ್ ಅಂತ ಆಟೋಗ್ರಾಫ್ ತಗೊಳ್ಳು ಅಂತ. ನಾನು ಹೋಗಿ ಹೇಳಿದೆ ಸರ್ ನಾನು ನಿಮ್ಮ ತುಂಬ ದೊಡ್ಡ ಫ್ಯಾನ್ ಆಟೋಗ್ರಾಫ್ ಕೊಡ್. ಅವರು ನನಗೆ ಆಟೋಗ್ರಾಫ್ ಎಲ್ಲ ಬಂತು. ದಿಸ್ ಇಸ್ ಮೇ ಫಸ್ಟ್, ಆಗಸ್ಟ್ 4th ನಾನು ತಂಡದಲ್ಲಿ ಆರ್ಟಿಸ್ಟ್ ಆಗಿ ಫಸ್ಟ್ ಡೇ ಅಭಿನಯ ಮಾಡಿದ್ದೆ. ಬಟ್ ಆ ಆಟೋಗ್ರಾಫ್ ಕೊಟ್ಟ ನಂತರ ನಾವು ಫ್ರಂಟಲ್ಲಿ ಹೋಗಿ ಡ್ರಾಮಾ ನೋಡಿದ್ವಿ. ನಾನು ಎಷ್ಟೋ ನಗಾಡಿದ್ದೀನಿ ಅಂದರೆ, ಆದರೆ ಮತ್ತೆ ನನಗೆ ಆ್ಯಕ್ಚುಲಿ ಒಂದು ಆಟೋಗ್ರಾಫ್ ಬೇಕಿತ್ತು. ಬಟ್ ಸಮ್ಹೌ ದಟ್ ಪೇಪರ್ ನನ್ನ ಹತ್ರನೇ ಇತ್ತು, ಆ ಹುಡುಗಿಗೆ ತಗೊಳ್ಳಿದ ಆಟೋಗ್ರಾಫ್ ಅದು ನನ್ನ ಹತ್ರನೇ ಇತ್ತು. ಆ್ಯಂಡ್ ಅದು ನಾನು ಡ್ರಾಮಾ ಟ್ರೂಪ್ ಜಾಯ್ನ್ ಆದ ನಂತರ ನಾನು ಸರ್ಗೆ ಹೋಗಿ ತೋರಿಸ್ತೇನೆ, ಸರ್ ಇದು ನೋಡಿ ಅಂತ. ಅವಾಗ ಅರಿಯಲ್ಲ ನನಗೆ, ಯಾವಾಗಲೇ ಗೊತ್ತಿತ್ತು ನಿಮ್ಮ ಕಲ್ಲ ನಾನೆಲ್ಲ ಸುಮ್ಮನೆ ಹೇಳ್ಬಿಡಿ ಸರ್, ನಿಮಗೆ ದಿನದಲ್ಲಿ ಒಂದು 100 ಜನ ಬಂದು ಕೇಳ್ತಾರೆ. ಸೊ ಯಾ ಲಕ್ಷ ತಂದೆಯನ್ನ ಕಳ್ಕೊಂಡಾಗ ಅಕ್ಕ ಮನೆಯ ಜವಾಬ್ದಾರಿ ತಗೊಳ್ತಾರೆ, ಆಗ ನಿಮಗೆ ಇಲ್ಲ ಪ್ರಪಂಚ ಅಂದ್ರೆ ಹೀಗಿದೆ ಇಷ್ಟೇ ಹಣ ಖರ್ಚು ಮಾಡಬೇಕು ಅಂತ ಹೇಳುವಂಥದ್ದು ಆ ಥರ ನಿಮಗೆ ಬುದ್ಧಿವಾದ ಹೇಳುವಂಥದ್ದು ಆ ಥರದ್ದು ಏನಾದರೂ ನೆನಪಿದೆಯಾ? ಸ್ಕೂಲ್ ಟೈಮ್ ಆಗಲಿ ಏನೇ ಇರಲಿ, ಹಾಂ ಹಣದ ಪ್ರಾಬ್ಲಮ್ ಇತ್ತು ಆವಾಗ. ಬಟ್ ದೆನ್ ಒಂದು ಅಂಗಡಿ ಇತ್ತು ನಮ್ಮ, ಸೊ ಅಲ್ಲಿ ವ್ಯಾಪಾರ ಇಷ್ಟ ಆಗುತ್ತೆ, ಅದ್ರದ್ದು ಅರ್ಧ ನಾನು ತಗೊಂಡು ಹೋಗ್ತಾ ಇದ್ದೆ. ಆ್ಯಂಡ್ ಅಜ್ಜ ಕೊಡ್ತಾಯಿದ್ರು, ಅಜ್ಜಿ ಕೊಡ್ತಾಯಿದ್ರು, ಮಮ್ಮಿ ಇವಳ ಹತ್ರ ಕೇಳಿದ್ರೆ ಮಾತ್ರ, ಇವಳ ಹತ್ರ 1 ರೂಪಾಯಿ ಕೇಳಿದ್ರೆ 1 ರೂಪಾಯಿ ಮಾತ್ರ, 1.5 ಸಿಗಲ್ಲ. ಮತ್ತು ಅಮ್ಮನ ಬ್ಯಾಗಿಂದ ಕದೀತಿದ್ದೆ ನಾನು. ಸೊ ಅಮ್ಮನ ಬ್ಯಾಗಿಗೆ ಹೋಗಿದ್ದ ನಿಂದ ಹಾಗೆ ತುಂಬಾ ಕದೀತಿದ್ದೆ. ಮತ್ತೆ ಇವಳಿಗೆ ಗೊತ್ತಿತ್ತು ನಾನೇ ಕದಿಯೋದು ಅಂತ, ಆದ್ರೂ ಅವ್ರಿಗೆ ಗೊತ್ತಿತ್ತು ನಾನೇ ಕದಿಯೋದು ಅಂತ. ಸೊ ಹಣದ್ದು ಪ್ರಾಬ್ಲಮ್ ಅಂತ ಇರ್ಲಿಲ್ಲ, ಸ್ಕೂಲ್ ಟ್ರಿಪ್ಸ್ ಆಗ್ಲಿ ಏನೇ ಇರ್ಲಿ, ತಂದೆ ತಾಯಿ ಇದ್ದು ಎಲ್ಲ ಆಶಾರಾಮಲ್ಲಿ ಇದ್ದವ್ರ ಮಕ್ಕಳು ಬರೆದಿದ್ರು, ನಾನು ಪ್ರತಿ ಟ್ರಿಪ್ಪಲ್ಲಿ ಇದ್ದೇನೆ. ಅದು ಅಕ್ಕನ ಹತ್ರ ಹೋಗಿ ಅಕ್ಕ ಹೀಗೆ ಉಂಟು ಹೇಳಿದ್ರೆ ಹಾ ಹೋಗು, ಯಾವತ್ತು ಕೂಡ ಬೇಡ ನೋ ಅಂದೇ ಇಲ್ಲ, ಇಲ್ಲ ಯಾವತ್ತೂ ಇಲ್ಲ. ಅದು ಏನಿದ್ರು ನಾನು ಕೇಳೋದಕ್ಕಿಂತ ಜಾಸ್ತಿ ಕೊಡ್ತಿದ್ರು ನನಗೆ. ಸೊ ನಂಗೆ ಯಾವತ್ತು ಕಷ್ಟ ಅಂತ ಆ ಥರ ಕಷ್ಟ ಅಂತ ಯಾವತ್ತು ಫೀಲ್ ಆಗಲಿಲ್ಲ. ಓಕೆ, ನೀವು ಕಾಲೇಜು ಜೀವನದಲ್ಲಿ ಎಂಥ ವಿದ್ಯಾರ್ಥಿ ಆಗಿದ್ರಿ? ಬಂಕ್ ತುಂಬ ಕಮ್ಮಿ ಮಾಡಿದ್ರು. ಹಾಂ ಡಿಗ್ರಿಯಲ್ಲಿ ಮಾಡಿದ್ದೀನಿ, ಅಲ್ಲಿ ಕಾಲೇಜ್ ಹೋಗಿದ್ದೆ ಕಮ್ಮಿ. ಇಲ್ಲಿ ಮಂಗಳೂರಲ್ಲಿ ಇದ್ದಾಗ ಸ್ವಲ್ಪ ಡೀಸೆಂಟ್ ಇದ್ದೆ. ಬಂಕ್ ಮಾಡಿದ್ದು ತುಂಬ ಕಮ್ಮಿ. ಒಮ್ಮೆ ಬಂಕ್ ಮಾಡಿ ಒಂದು ಮಲ್ಪೆ ಬೀಚಿಗೆ ಹೋಗಿದ್ದೆ, ಅಲ್ಲಿ ಉಡುಪಿಲಿದ್ದಾಗ. ಸೊ ನಂಗೆ ಮಲ್ಪೆ ಬೀಚ್ ಏನಂತ ಗೊತ್ತಿರಲಿಲ್ಲ. ಸೊ ನನ್ನ ಕ್ಲಾಸ್ ಅವ್ರು ಕರ್ಕೊಂಡು ಹೋಗಿ ತೋರಿಸಿದ್ರು, ಅದು ಸಿಕ್ಕಿಬಿತ್ತು. ಮತ್ತು ಮತ್ತೆ ಯಾವತ್ತು ಬಂಕ್ ಮಾಡಿಲ್ಲ, ಬಂಕ್ ಅಂತ ಮಾಡಿಲ್ಲ. ಆಯ್ತಾ ಮಮ್ಮಿ ಹತ್ರ ಹೇಳಿ, ಮಮ್ಮಿ ನಾನು ಇದು ಕಾಲೇಜ್ ಹೋಗಲ್ಲ, ನನ್ನ ಫ್ರೆಂಡ್ ಜೊತೆ ಹೊರಗಡೆ ಹೋಗೋದು. ಸೊ ಮಮ್ಮಿ ತುಂಬ ಫ್ರೀ ಇದ್ರು, ಏನೇ ಇದ್ರು ಅವ್ರ ಹತ್ರ ಹೇಳಿ ಹೋಗ್ಬೋದು. ಚೈತ್ರ, ನೀವು ಮಾಡಿದ ಮೊದಲ ನಾಟಕ ಯಾವುದು? ತಿಲ್ಕೆದ ಬರ್ಸೋಲು. ಅದು ಆಲ್ರೆಡಿ ಇದ್ದ ಡ್ರಾಮಾ, ನಾನು ಜಾಯ್ನ್ ಆಗಿ ಬೇರೆ ಒಂದು ಆರ್ಟಿಸ್ಟ್ಗೆ ನಾನು ಫಿಲ್ ಇನ್ ಮಾಡ್ತಾ ಇದ್ದೆ. ಸರ್ ನನಗಂತಾನೆ ಬರೆದಿದ್ದ ಡ್ರಾಮಾ ನಮ್ಮ ಕಾವೇರಿ. ಹಾಂ, ಅವ್ರು ನನಗೆ ಅಂತ ಕ್ಯಾರೆಕ್ಟರ್ ಬರೆದಿದ್ದು ನಮ್ಮ ಕಾವೇರಿ. ತಿಲ್ಕೆದ ಬರ್ಸೋಲು ನನಗೆ ಫಸ್ಟ್ ನೆನಪಿದೆ, ನಂದು ವಾಯ್ಸ್ ಕಮ್ಮಿ ಆಗ್ತಾ ಇತ್ತು. ಇದು ಐ ಥಿಂಕ್ BC ರೋಡಲ್ಲಿ ಇದ್ದದ್ದು ಶೋ. ನನ್ನ ವಾಯ್ಸ್ ಕಮ್ಮಿ ಬೀಳ್ತಾ ಇತ್ತು ಸ್ಟೇಜಲ್ಲಿ ಮಾತಾಡುವಾಗ, ಬಿಕಾಸ್ ನನಗೆ ಗೊತ್ತಿಲ್ಲಲ್ಲ ಫಸ್ಟ್ ಶೋ. ಆ್ಯಂಡ್ ಟ್ರಸ್ಟ್ ಮೀ, ಇವರೆಲ್ಲರೂ ನನಗೆ ಬ್ಯಾಕ್ ಆ ಟೈಮಲ್ಲಿ ನನ್ನನ್ನು ಎಲ್ಲರೂ ಕಿನ್ನಿ ಅಂತ ಕರೀತಾ ಇದ್ರು, ನನಗೆ ಒಂದು ನಿಕ್ ನೇಮ್ ಇತ್ತು ಕಿನ್ನಿ ಅಂತ. ಅವ್ರು ನನ್ನ ಹತ್ರ ಹೇಳುವ ರೀತಿ ಉಂಟಲ್ಲ, ಕಿನ್ನಿ ಚೂ ಜೋರು ಬಾತಿರೋಣ. ಆ್ಯಂಡ್ ನಮ್ಮದು ಸೌಂಡ್ಸ್ ಇದ್ದು ಒಂದು ಗಣೇಶನ್ ಅಂತ ಇದ್ರು, ಅವರು ಸಹ ಎಷ್ಟು ಕೋಆಪ್ರೇಟಿವ್ ಅಂದರೆ ನಾನು ಯಾವ ಮೈಕ್ ಹತ್ರ ಇದ್ದೇನೆ ಅದರದ್ದು ಸ್ವಲ್ಪ ಸೌಂಡ್ ಅಡ್ಜಸ್ಟ್ ಮಾಡ್ತಾಯಿದ್ರು. ಯುನೋ ಅವ್ರು ಆ್ಯಕ್ಚುಲಿ ಬೈಬೋದಿತ್ತು ನನಗೆ, ಆಯಿತಾ, ನಾನು ಹೆದರಿ ಐ ಡೋಂಟ್ ನೋ. ಬಟ್ ಅವ್ರು ತುಂಬ ಚಂದದಲ್ಲಿ ಡೀಲ್ ಮಾಡಿದರು. ಸೊ ಇಟ್ ವಾಸ್ ಅ ವೆರಿ, ನನ್ನನ್ನು ಆ ವಯಸ್ಸಿಗೆ ಹೇಗೆ ಒಂದು ಮಗುವನ್ನು ನೋಡ್ಕೋಬೇಕು ಹಾಗೆ ಅವರು ಟ್ರೀಟ್ ಮಾಡಿದ್ದಾರೆ. ಸೊ ಏನೂ ಪ್ರಾಬ್ಲಮ್ ಆಗಲಿಲ್ಲ, ಇಟ್ ವಾಸ್ ಗ್ರೇಟ್ ಫನ್. 9th ಕ್ಲಾಸಲ್ಲಿ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಬೇಕಾಗಿ ಬಂತು, ಯಾಕೆ? ಆಬ್ವಿಯಸ್ಲಿ ಮನೆ ಖರ್ಚಿಗೆ, ನಾನು ಹೇಳ್ದಲ್ಲ
ಸಿ ನಾನು ಹೀಗೆ ಹೇಳ್ತಾ ಇಲ್ಲ ಕಿ ನಾನು ಕಲಿಯೋದ್ರಲ್ಲಿ ತುಂಬ ತೋಪಿದ್ದೇನು. ಓಕೆ, ಪೇರೆಂಟ್ಸ್ ಮೀಟಿಂಗ್ ಇದ್ರೆ ಅಕ್ಕ ಬಂದು ಹೇಳ್ತಾ ಇದ್ರ ಹೇಗೆ? ಅದ್ರದ್ದೊಂದು ಇನ್ಸಿಡೆಂಟ್ ಇದೆ. 9th ಸ್ಟ್ಯಾಂಡರ್ಡ್ ಫೇಲ್ ನಾನು. ಸೊ 100 ಅಲ್ಲಿ ಹಾಫ್ ಕನ್ನಡ, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಫೇಲ್. ಸೊ ಕನ್ನಡದ ಮೀಟಿಂಗ್ ಮಮ್ಮಿ ಇರಲಿಲ್ಲ, ಇವಳು ಬಂದು. ಒಂದು ಸೈಡಲ್ಲಿ ಖುಷಿ ಅಂದರೆ ಎಲ್ಲರಿಗೆ ಅಕ್ಕನ ಗುರ್ತಾ ಇದೆ, ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ, ಅವ್ರದ್ದು ಮೀಟಿಂಗ್ ಆಗಿದ್ರು ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಇವಳು ನೋಡಬೇಕು ಅಂತ ನನ್ನ ನನ್ನ ಸೀನಿಯರ್ಸ್ ಎಲ್ಲ. ಮತ್ತೊಂದು ಸೈಡಲ್ಲಿ ಫೇಲ್ ಆಗಿದೆ BJC, ಮತ್ತೊಂದು ಸೈಡಲ್ಲಿ ಫೇಲ್ ಆಗಿದೆ ಬರೋದಲ್ಲ. ಆ್ಯಂಡ್ ಕನ್ನಡ ಸರ್ ಹತ್ರ ಮಾತಾಡಬೇಕು, ನಂಗೆ ಅದು ಟೆನ್ಷನ್. ಆ ಮನುಷ್ಯ ಪೌರಾಣಿಕ ಕನ್ನಡ ಸರ್ ಮಾತ್ರ. ಇವಳು ಬಂದಳು, ನೋಡಿ ಎಲ್ಲದರಲ್ಲೂ ಹೀಗೆ ಇದೆ, ಫೇಲ್ ಆಗ್ತಿದ್ದಾಳೆ, ನಾವು 10th ತಗೊಳಿಕ್ಕೆ ಆಗಲ್ಲ ಅಂತ. ಇವಳದು ಕನ್ನಡ ಹೇಗೆ ಅಂತ ನಂಗೆ ಗೊತ್ತುಂಟು. ನೋಡಿ ನಾನು ಎಂತ ಮಾಡಿದ್ದು ಹೇಳಿ ಸರ್. ಅವ್ರಿಗೆ ಟೆನ್ಷನ್ ಆಗೋಯ್ತು. ಬೆಳಿಗ್ಗೆ ಬೇಗ 5 ಗಂಟೆಗೆ ಎದ್ದೇಳಿಸ್ತೇನೆ, ಎದ್ದೇಳ್ತಾಳೆ, ಬಲಿತಾ ಇಳ್ತಾಳೆ. ಅವ್ರಿಗೆ ಟೆನ್ಷನ್ ಆಗಿ, ಇಲ್ಲ ನೀವು ಟೆನ್ಷನ್ ಮಾಡ್ಬಿಡಿ, ಅವ್ರು ಪಾಸಾಗಿ ನೀವು ಹೋಗಿ ಸೈನ್ ಮನೇಲಿ ಮಾಡಿ ಕಳ್ಸಿದ್ರೆ ಆಯ್ತು ಅಂತ. ಅದ ನಂತರ ನನ್ನ ಅಕ್ಕ ಬರ್ತಾರೆ ಸರ್, ತೊಂದರೆ ಅಲ್ವಾ? ಇಲ್ಲ ಅಮ್ಮನೆ ಬರಲಿ, ನನ್ನ ಹತ್ರ ಜಾಸ್ತಿ ಮಾತಾಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇರ್ಲಿಲ್ಲ, ಪಾಪ ಅವ್ರಿಗೆ ಎಷ್ಟು ಚಿತ್ರಹಿಂಸೆ ಆಗ್ಬೇಕು ನನ್ನ ಹತ್ರ ಮಾತಾಡುವಾಗ. ಓಕೆ, ನೆಕ್ಸ್ಟ್ ನೀವು ತುಳು ಸಿನಿಮಾದಲ್ಲಿ ಅಭಿನಯಿಸ್ತೀರಾ, ಆ ಅವಕಾಶ ಹೇಗೆ ಬಂತು? ನಾನು ರಂಗಭೂಮಿಯಲ್ಲಿ ಸ್ವಲ್ಪ ಸಮಯ ಬಿಟ್ಟು ಬ್ಯಾಂಗ್ಳೂರ್ಗೆ ಹೋಗಿದ್ದೆ, ನಡು ನಡುವಲ್ಲಿ ಬಂದು ಶೂಸ್ ಮಾಡಿ ಹೋಗ್ತಾ ಇದ್ದೆ. ಆವಾಗ ಅರವಿಂದನ್ನ ಹೇಳಿದರು ಕಿ ಒಂದು ತುಳು ಪಿಕ್ಚರ್ ಆಗ್ತಾ ಇದೆ ಅಂಡರ್ ವಿಜಯ್ ಕುಮಾರ್ ಕೋಟೆಲ್ಪೇರ್ ಅವರ ಒಂದು ತುಂಬ ಹಿಟ್ ನಾಟಕವನ್ನು ಅವರು ಹಾಂ ಮೂವಿ ಮಾಡ್ತಾ ಇದ್ದಾರೆ, ಒರಿಯರ್ ದೊರೆಯಸಲ್ ಅಂತ. ನಾನು ಹೇಳಿದೆ ಹಾಂ ಓಕೆ. ಆ್ಯಂಡ್ ಆ ಟೈಮಲ್ಲಿ ನಾನು ತಂಡದಲ್ಲಿ ಇರಲಿಲ್ಲ, ಸೊ ಐ ಹಾಗಾಗಿ ನನಗೆ ಹೊರಗಡೆ ಮಾಡಲಿಕ್ಕೆ ಅವಕಾಶ ಇತ್ತು. ಆ್ಯಂಡ್ ಇಟ್ ವಾಸ್ ಗ್ರೇಟ್ ಕಿ ವಿಜಯನ್ನ ಅವರು ನನ್ನನ್ನು ಆ್ಯಕ್ಟಿಂಗ್ ನಂದು ನೋಡಿದ್ದರ ತೂತೆರ ಇಜ್ಜಂಕ್ ಗೊತ್ತು ಜೈಡ್ ದುಂಬಾರೆ ಆ್ಯಕ್ಟಿಂಗ್, ಬಟ್ ಅವ್ರ ಇಟ್ ಇಸ್ ತುಂಬ ದೊಡ್ಡ ವಿಷಯಕ್ಕೆ ಅವ್ರು ನನಗೆ ಒಂದು ಅವಕಾಶ ಕೊಟ್ಟರು ಅಂತ. ಆ್ಯಂಡ್ ಹಾಗೆ ಅರವಿಂದನ್ನ ಕರ್ಕೊಂಡು ಹೋಗಿ ವಿಜಯನ ಹತ್ರ ಇಂಟ್ರೊಡ್ಯೂಸ್ ಮಾಡಿದರು. ವಿಜಯನ ಕೇಳಿದ್ರು ಮಾಡ್ತೀಯ ಹೀಗೆ ರೋಲ್ ಇದೆ, ಹಾಂ ಮಾಡ್ತೇನೆ. ಖುಷಿ ಆಯಿತು, ನಾನು ಎನಿಸ್ಲಿಲ್ಲ ಕಿ ಮೂವಿಗೆ ಎಲ್ಲ ಹೋಗಲಿಕ್ಕೆ ಸಿಗ್ತದೆ. ನಾನು ಆ್ಯಕ್ಚುಲಿ ತಂಡ ಬಿಟ್ಟು ಕಾರ್ಪೊರೇಟ್ ವರ್ಲ್ಗೆ ಅಂತ ಬ್ಯಾಂಗ್ಳೂರ್ಗೆ ಹೋಗಿದ್ದೆ, ಆದರೆ ಸಹ ವೀಕೆಂಡಲ್ಲಿ ಬಂದು ಡ್ರಾಮಾ ಎಲ್ಲ ಮಾಡಿ ಹೋಗ್ತಾ ಇದ್ದೆ. ಸೊ ಹಾಗೆ ಬಿಕಾಸ್ ಆಫ್ ಅರವಿಂದನ್ನ ಅವ್ರು ಕೊಂಡೋಗಿ ನಾನು ವಿಜಯನನ್ನ ಹತ್ರ ಇಂಟ್ರೊಡ್ಯೂಸ್ ಮಾಡಿದ್ರು. ಒಂದು ಡೌಟ್ ಇರುತ್ತೆ, 9th ಕ್ಲಾಸ್ನ ಕಲಿತಂತಹ ಹುಡುಗಿ ಹೇಗೆ ಕಾರ್ಪೊರೇಟ್ ವರ್ಲ್ಡ್ಗೆ ಸೇರ್ಕೋತಾರೆ, ಏನು ಕೆಲಸ ಮಾಡ್ತಾರೆ? ನಾನು ಕರೆಸ್ಪಾಂಡೆನ್ಸ್ ಮಾಡಿದೆ ಡ್ರಾಮಾದಲ್ಲಿರುವಾಗ, ಸ್ಕೂಲ್ ಕಂಟಿನ್ಯೂ ಮಾಡಿಲ್ಲ, ಕಾಲೇಜ್ ಹೋಗಲಿಲ್ಲ. ಸೊ ಶರ್ಮಿಳಾ ಕಾಪಿಕಾಡಿದಾರಲ್ಲ ಅವರು 10th ಪಾಪ ಹೇಳಿದರು, ಫಸ್ಟ್ ನಾವು ಸೋಷಿಯಲ್ ಸೈನ್ಸ್ ಮ್ಯಾಥ್ಸ್ ಫೋಕಸ್ ಮಾಡುವ, ಬಾಕಿ ಸಬ್ಜೆಕ್ಟ್ ಬಿಡು ಆಯಿತಾ. ಸೊ ಇವರು ನನ್ನನ್ನು ನಾನು ಸ್ಟೇಜಿಗೆ ಹೋಗಿ ಕೆಲವು ಸರ್ತಿ ನನಗೆ ಡ್ರೆಸ್ ಚೇಂಜ್ ಕ್ಯಾನ್ಸಲ್ ಮಾಡ್ತಿದ್ರು, ನನಗೆ ಡ್ರೆಸ್ ಚೇಂಜ್ ಬೇಡ, ಆಮೇಲೆ ಕೆಲವು ಸೀನ್ ಅಷ್ಟು ಅಗತ್ಯ ಇಲ್ಲದ ಸೀನ್ ಬೇಡ ಅಂತ. ಇವರು ನನಗೆ ಒಳಗಡೆ ಕುತ್ಕೊಳಿಸಿ ಕಲಿಸಿದ್ರು ಎಕ್ಸಾಮ್ಗೆ. ನೆಕ್ಸ್ಟ್ ಡೇ ಎಕ್ಸಾಮ್, ರಾತ್ರಿ ಡ್ರಾಮಾ ಆಗಿ ನೆಕ್ಸ್ಟ್ ಡೇ ಉಡುಪಿಗೆ ಹೋಗಿ ನಾನು ಎಕ್ಸಾಮ್ ಬರೀಬೇಕು. ಸೊ ಮ್ಯಾಮ್ ನನಗೆ, ಮ್ಯಾಮ್ ಅಂದರೆ ಶರ್ಮಿಳಾ ಕಾಪಿಕರ್, ನಾನು ಅವರನ್ನು ಮ್ಯಾಮ್ ಅಂತ ಕರೆಯೋದು, ಅವ್ರು ನನಗೆ ಕೂತ್ಕೊಳಿಸಿ ಕಲಿಸ್ತಾ ಇದ್ರು ಸೋಷಿಯಲ್ ಸೈನ್ಸ್ ಮ್ಯಾಥ್ಸ್. ಅವ್ರು ಹೇಳಿದರು ಹಿಂದಿ, ಹಾಂ ಹಿಂದಿ ಇಂಗ್ಲೀಷ್ ಕನ್ನಡ ಫೇಲ್ ಅನ್ನಲ್ಲ ಮಲ್ಲೇಜಿ, ಅವ್ರ ಪಕ್ಕ ತೂಕ ಲ್ಯಾಂಗ್ವೇಜ್ ಆತ ಒಂದು ಮೇನ್ ಪಾಸ್ ಆಗಿ ಹೋದ ಪರೀಕ್ಷೆ ಬರೆಯ ರಿಸಲ್ಟ್ ಬರ್ತೀನಿ ಹಿಂದಿ ಇಂಗ್ಲೀಷ್ ಕನ್ನಡ ಪಾಸ್ ಆಯ್ತು. ಆಮೇಲೆ ಪುನೊಂದು ವರ್ಷ ಬರೆದು, ಲಕ್ಕಿಲಿ ಆ ವರ್ಷ ಒಂದು ಸಿಸ್ಟಮ್ ಬಂದಿತ್ತು, 60 marks ಟಿಕ್ ಮಾರ್ಕ್, ಆಮೇಲೆ 40 marks ಇದ್ದು ಬರೀಲಿಕ್ಕೆ. 40 marks ಮಣ್ಣು ಹಾಕಿದ್ರು, ನಾನು ಟಿಕ್ ಕೊರಗಜ್ಜ ಹೇಳಿ ಟಿಕ್ ಹಾಕಿ ಮಲಗೋದು. ಬಿಕಾಸ್ ದುಮ್ನಾನಿ ರಾತ್ರಿ ಡ್ರಾಮಾ ಇರ್ತಿತ್ತಲ್ಲ, ತೊ 10th ಹಾಗೆ ಆಯಿತು 2 ವರ್ಷ. ಮತ್ತೆ ನಾನು 12th ಮಾಡಿದೆ, ಈ ಮುಂಗಾರು ಮಾಡಿದ ಪದ್ಯ ಅವು 12th ಬರ್ತೀನಿ. ಸೆಕೆಂಡ್ PUC ಮಾಡಿದೆ, ಅದು 3 ವರ್ಷದಾಗಿತ್ತು ಪಾಸ್ ಆಗಲಿಕ್ಕೆ. ಸೊ ಅದರ ಫಸ್ಟ್ ಅಟೆಂಪ್ಟಲ್ಲಿ, ಫಸ್ಟ್ ಪೇಪರಲ್ಲಿ ನಾನು ಮುಂಗಾರು ಮಲ್ಲೆದ್ದು ಒಂದು ಹಾಡು, ಕೈಲಾಶ್ ಮುಂಗಾರು ಮಲ್ಲೆದ್ದು 2 ಹಾಡು ಕೈಲಾಶ್ ಕೇಳಿದ್ದು. ಬಿಕಾಸ್ ಏನಾಯಿತು, ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಕಾಲೇಜ್ಗೆ ಕಾಲಿಡೋದು ಗೋವಿಂದಾಸ್ ಕಾಲೇಜು, ಅಲ್ಲಿ ಎಲ್ಲರೂ ನನ್ನನ್ನು ಮಾಡ್ತಾ ಇದ್ದಾರೆ, ಪ್ರಿನ್ಸಿಪಲ್ ಎಲ್ಲ ನನ್ನನ್ನು ಆಫೀಸ್ಗೆ ಕರೆದು ಮುಸುಮಿ ಜ್ಯೂಸ್ ಎಲ್ಲ ಕುಡಿಸಿದ್ದಾರೆ. ನನಗೆ ಇವರು ತುಂಬ ಬಿಲ್ಡಪ್ ಕೊಡ್ತಾ ಇದ್ದಾರೆ ಮಾರ, ನನಗೆ ಎಂತ ಗೊತ್ತಿಲ್ಲ ಕರ್ಮ. ಆ್ಯಂಡ್ ನಾನು ಇಂಗ್ಲೀಷಲ್ಲಿ ಮಾತಾಡುವಾಗ ಅವ್ರಿಗೆ, ಅವ್ರ ಮಂಡಳಿ ನಾನು ತುಂಬ ಒಟ್ರಸಿ ಲೆವೆಲಲ್ಲಿ ಇದೇನಂತ ಇಂಟರ್ ಎಜುಕೇಷನ್ ವೈಸ್. ನನ್ನೊಂದು ಬುಕ್ ಸಹ ಓದಲಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ, ಬುಕ್ ಇಲ್ಲ, ಕಾಲೇಜ್ ಹೋಗಲಿಲ್ಲ ಅಲ್ಲ, ಗೈಡ್ ತಂದಿಟ್ಟಿದ್ದೇನೆ, ಆದರೂ ಅದರಲ್ಲಿ ಫಸ್ಟ್ ಪೇಜ್ ಫಸ್ಟ್ ಲೈನ್ ಓದುವಾಗಲೇ ನಿದ್ದೆ ಬರ್ತಾ ಇತ್ತು. ಸೊ ಎಂತ ಓದಲಿಲ್ಲ. ಸೊ ಇದು 3 ಪದ್ಯ ಬರೆದು ಬಂದು ಸರ್ ಹತ್ರ ಹೇಳಿದೆ, ನಾನು ಸರಿ
ಸರ್ ಕೇಳಿದ್ರು ಪರೀಕ್ಷೆ ಅಂಚತ್ತೇನೆ ಪದ್ಯ ಬರ ಇಂದ ಮಾರಿದೆ ನಾನು ಪದ್ಯ ಬರೆಯದೆ ನಮ್ಮ ಮರ್ಯಾದೆ ಅಪ್ಪಜ್ಜಿ ಪೇಪರ್ ಬಿಡಿ ಬರ್ತೇನೆ ಪದ್ಯ ಬರ ಬರೋಚಂದು. ಸೊ ನಾನು ಅನಿಸ್ತು ಇನ್ನೆಂತ ಮಾಡುದು. ಸೊ ನಾನೇನ್ ಮಾಡಿದೆ, ಕ್ವೆಶನ್ ಪೇಪರ್ ಉಂಟಲ್ಲ ಅದನ್ನೇ ಪುನಃ ಪುನಃ ಬರೆಯೋದು. ಫುಲ್ 1 to 20 ಕ್ವೆಶನ್ಸ್ ಇದ್ರೆ ಅದನ್ನು ಜಾಯಿನ್ 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 ಒನ್ ಅಂತ ಬರೆದು ಫುಲ್ ಕ್ವೆಶನ್ ಪೇಪರ್ ಅನ್ನು 2 ಸಲ ಬರೆಯುದು. ಹಾಗೇನೆ 15-16 ಪೇಪರ್ ಏನು ಮಾಡುದು. 3 ಗಂಟೆ ಟೈಮ್ ಉಂಟು, 3 ಗಂಟೆ 3 ಗಂಟೆ ಹಾ ಟೈಮ್ ಉಂಟು. ಈ ಹಿಂದೆನವರೆಲ್ಲ ನನ್ನನ್ನು ನೋಡುದು, ನಾನು ದೇವರೇ ನೋ ತೋರ್ಚಿ ಮರನೆಟ್ಟ ನಾಲೆಜಿನ ಕೆಳಗೆ ಉಪಕಾರ ಫಿನಂಚಿನ ದಮ್ಮ ಏನಂತ ತೋರ್ಚಿನ. ಆದ್ರೆ ಸರ್ ನಂಗೆ ಗೊತ್ತಿಲ್ಲ ಎಂತಕ್ಕೆ ಅಂತ. 4 ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದ್ದೆ ನಾನು. ಫಸ್ಟ್ ಅಟೆಂಪ್ಟ್ ಅಲ್ಲಿ, ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಹಿಸ್ಟ್ರಿ ಪಾಸ್ ಆದ, ದೆನ್ ಥರ್ಡ್ ಅಟೆಂಪ್ಟ್ ಅಲ್ಲಿ ಫೈನಲಿ ಪೊಲಿಟಿಕಲ್ ಸೈನ್ಸ್. ಆ 3 ಪದ್ಯ ಬೈ ದೇ ಮಾರ್ಕ್ಸ್ ಬಂದಾಗ ಫಸ್ಟ್ ಇದರಲ್ಲಿ ನನ್ನ ಫ್ರೆಂಡ್ ನೋಡಿ ರಿಸಲ್ಟ್ ಹೇಳಿದಾಯ್ತಾ. ಅವನೆಲ್ಲ ಒಂದು ಗುಡ್ ನ್ಯೂಸ್ ಇದೆ, ಒಂದು ಬ್ಯಾಡ್ ನ್ಯೂಸ್ ಇದೆ. ನಂದು ಹೇಳು ಅಂತ, ಬಿಕಾಸ್ ನಾನು ರಿಸಲ್ಟ್ ನೋಡ್ಲಿಕ್ಕೆ ಹೋಗ್ಲಿಲ್ಲ, ಗೊತ್ತುಂಟು ಎಂತ ಸಿಗ್ತದೆ ಇದಕ್ಕೆ ಕ್ವೆಶನ್ ಪೇಪರ್ ಬರ್ತದೆ. ಯಾಕಂದ್ರೆ 4 ಪಾಸ್ ಆತ ಮಾರಿದೆ. ವಾಟ್ ಪಾಪ ಅನ್ನೋಲ್ಲ ಆಯ್ತು ಪಕ್ಕ ಈ ಟೋಲ್ಡ್ ಕುಡುಂಜಿ ಹಿಸ್ಟ್ರಿ ಫೇಲ್ ಪಕ್ಕ ಪೊಲಿಟಿಕಲ್ ಸೈನ್ಸ್ ಇದೆ ಏತು ಮಾರ್ಕ್ ಗೊತ್ತು. ನಮ್ಮ ಏತು ನಿನ್ನ ಮೂಜಿ ಪದ್ಯವು ಮೂಜಿ ಮಾರ್ಕ್ ಸಿಕ್ಕಿದೆ. ಐ ಸ್ವೇರ್ ಮಮ್ಮಿ ಕಸಮ್ ನನಗೆ 3 ಪದ್ಯ ಬರೆದಿದ್ದಕ್ಕೆ 3 ಮಾರ್ಕ್ ಸಿಕ್ಕಿದೆ ಸತ್ಯ. ಸೊ ಹಾ ಹಾಗೆ ಇಟ್ಟು ಆಯ್ತು. ಸೊ ಅದ್ರ ನಂತರ ನಾನು ಕಾಲ್ ಸೆಂಟರ್ಗೆ ಹೋದೆ. ಅಲ್ಲಿ 10th ಸಾಕಿತ್ತು, ಆವಾಗ 12th ಆಗಿರಲಿಲ್ಲ. ಮತ್ತೆ ಹಿಂದೆ ಬಂದು ಅದೇ 3rd year ಕಂಪ್ಲೀಟ್ ಮಾಡಿ ಮತ್ತೆ ನಾನು ದುಬೈಗೆ ಹೋಗಿ ಅಲ್ಲಿ ಸಿ ದುಬೈಲೆಲ್ಲ ಐ ರಿಯಲೈಸ್ ಒನ್ ಥಿಂಗ್, ಅಲ್ಲಿ ಎಜುಕೇಷನ್ಕ್ಕಿಂತ ಜಾಸ್ತಿ ಮುಖ್ಯ ಹೌ ಗುಡ್ ಯು ಆರ್ ಕೆಲಸದಲ್ಲಿ, ಮಾತಾಡೋದ್ರಲ್ಲಿ ಎಷ್ಟು ಒಳ್ಳೆ ಇದ್ದೀರಿ ಅದರ ಮೇಲೆ ನಿಮಗೆ ಪ್ರೊಫೈಲ್ ಸಿಕ್ಕಿದ್ರು. ಸೊ ಫಸ್ಟ್ ನಾನೊಂದು ಫ್ರಂಟ್ ಡೆಸ್ಕ್ ಆಫೀಸರ್ದು ಕೆಲಸ ಮಾಡಿದೆ, ಅದು 12th ಸಾಕು. ಅದರ ಮತ್ತೆ ರಿಸೆಪ್ಷನಿಸ್ಟ್ ಹಾಗೆ ಅದಕ್ಕೆ ಸಹ 12th ಸಾಕು. 3rd ಲಾ ಫರ್ಮ್ ಬಿಕಾಸ್ ಆಫ್ ದೀಸ್ 2 ಎಕ್ಸ್ಪೀರಿಯನ್ಸಸ್, ಅದು ಸ್ವಲ್ಪ ಹೈ ಪ್ರೊಫೈಲ್ ಜಾಬ್ ಇತ್ತು. ಬಟ್ ಅವರು ನನ್ನ ಎಜುಕೇಷನ್ ಅಷ್ಟು ಕನ್ಸಿಡರ್ ಮಾಡಲಿಲ್ಲ, ಬಿಕಾಸ್ ಇಂಟರ್ವ್ಯೂ ಆಗುವಾಗ ಅವ್ರಿಗೆ ನನ್ನ ಹತ್ರ ಮಾತಾಡಿ ಖುಷಿ ಆಯಿತು, ನನ್ನ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಖುಷಿ ಆಯಿತು. ಆಮೇಲೆ ಅವ್ರು ಕೊಟ್ಟ ಕೆಲಸ ನನಗೆ ಅವಾಗ ಅದು ಟಕ್ ಅಂತ ಮಾಡಿ ಕೊಟ್ಟೆ ನಾನು. ಓಕೆ, ನಾನು ಓದಿಲ್ಲ, ಏನಾದರೂ ಓದು ಅಂತೇಳಿ ಹೇಳಿ ಅಕ್ಕ ಹೇಳ್ತಾ ಇದ್ದಿದ್ದು ನನಗೆ. ಹಾ, ಆದರೆ ಯಾವತ್ತು ಇಷ್ಟು ಮಾಗ್ತಾ ಅಂತ ಇರಲಿಲ್ಲ. ಪಾಸ್ ಆಗ ಯಾವ, ಸೊ 10th pass ಮೊಬೈಲ್ ಬಂತು. ಮೊಬೈಲ್ 8th standard ಇತ್ತು ನನ್ನ ಹತ್ರ. 12th passಗೆ ಮೊಬೈಲ್ ಇದು ಲ್ಯಾಪ್ಟಾಪ್ ಬಂತು. ಸೊ ಆ ಥರ ಈ ಸಾಲ್ತರ ಪಾಸ್ ಆಗಿ ನನ್ನ ಕನ್ಸರ್ನ್ ಇಷ್ಟೇ ಇದ್ದದ್ದು. ಒಂದು ಅಟೆಂಪ್ಟ್ ಅಲ್ಲಿ ಪಾಸ್ ಆಗು, ಮಾರ್ಕ್ಸ್ ಡಸಂಟ್ ಮ್ಯಾಟರ್. ಬಿಕಾಸ್ ನಾನು ಹೇಳಿದಾಗೆ 3 ವರ್ಷ ತಗೊಂಡು ನಾನು ಪಾಸ್ ಆಗಿದ್ದೇನೆ. ಅಲ್ಲಿ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದು ನಾನು, ಎಷ್ಟು ವರ್ಷ ಎಷ್ಟು ಮಾರ್ಕ್ಸ್ ಸಿಕ್ಕಿದೆ ಅಂತ ನನ್ನ ಹತ್ರ ಕೇಳಿಲ್ಲ. ನಾನು ಹೇಗೆ ಕೆಲಸ ಮಾಡಿದೆ ಅದು ನೋಡಿದ್ರು. ಸೊ ದಟ್ ವಾಸ್ ಮೈ ಕಾನ್ಸೆಪ್ಟ್, ಬಿಕಾಸ್ ಇಸ್ ನಾಟ್ ವೆರಿ ಗುಡ್ ಅಟ್ ಸ್ಟಡೀಸ್, ಫೋರ್ಸ್ ಮಾಡಿ ಏನು ಪಾಯಿಂಟ್ ಇಲ್ಲ ಅಲ್ವಾ. ಸೊ ನಾನು ಹೇಳ್ತಾ ಇದ್ದೆ ಒಂದು ಅಟೆಂಪ್ಟ್ ಇಲ್ಲಿ ಪಾಸ್ ಆಗು ಬಸ್ ಕಲಾಸ್, ಮತ್ತೆ ನನಗೆ ಎಂತ ಟೆನ್ಷನ್ ಇಲ್ಲ. 10th ನಾನು ಪಾಸ್ ಆಗೋ ಪ್ಲಾನೇ ಇರಲಿಲ್ಲ. ಅಮ್ಮ ನಂಗೆ ರಿಸಲ್ಟ್ ಟೈಮಲ್ಲಿ ನೆನಪಿದೆ, ಕಾಸ್ಟ್ರೀಟ್ ದರ್ಪರಾಗಿದ್ರೆ ಮಠ ಅದು ಅಲ್ಲಿದ್ದೀವಿ, ರಿಸಲ್ಟ್ ಅನೌನ್ಸ್ ಆಗೋ ಟೈಮ್ ಕೈ ಮುಗಿ ಪಾಸ್ ಆಗಿದೆ. ಪಾಸ್ ಆಗಿದ್ರೆ ಅಕ್ಕಲ್ಲೇ 58 ಕಾಂಗ್ರ್ಯಾಚುಲೇಷನ್ ಅಷ್ಟು ಸಿಗ, ನೀನು 40 ತೆಗಿ ಸಾಕು ಪಾಸ್ ಆಗಷ್ಟೇ. ಆ ಥರ ಇತ್ತು. ಚೈತ್ರಲಕ್ಷ ಮಾತು ಮುಂದುವರಿಸೋಣ. ಆದರೆ ಅದಕ್ಕಿಂತ ಮುಂಚೆ ಒಂದಷ್ಟು ಫೋಟೋ ತೋರಿಸ್ತೀನಿ. ಆ ಫೋಟೋಗಳು ನಿಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಬೇಕು. ಓಕೆ, ಮೊದಲೇ ಫೋಟೋ ಇದು ಒಂದು ಕಾನಡಿಗೆ ಇದೀನ, ನಮ್ಮ ಕಾನಡ ಇಲ್ಲ ಉಡುಪಿನಾಗದೇ ಇದೀನ ಫೋಟೋ. ಐ ಥಿಂಕ್ ಆ ಟೈಮ್ ನಮಗೆ ಏರ್ಡನ ಒಂಜಿ ಕ್ಯಾಮ್ರಾದ ಫೋನ್ ಪುಸತ್ತು ಬತ್ತು. ಸೊ ಎನ್ನ ಗ್ಯಾಂಗ್ ಅಂದ್ರೆ ಎನ್ನ ಗ್ಯಾಂಗ್ ರಾಹುಲ್ ಒಂದು ಎನ್ನ ಇಲ್ಲಡಿಪ್ಪು. ಸೊ ಅಲ್ಲಿ ನಾವು ಕೆಲವು ಮರಳು ಫೋಟೋ ನಿನ್ನ ಪುಸತ್ತು ಅವು ಸ್ಯಾಮ್ಸಂಗ್ ಕಾರ್ಬಿ ಅವು ಫೋನ್ ಹೆಂಗ ಅವು ಹೆಂಗ್ ದುಬೈ ಶೋಪ್ ಹೋದಪ್ಪ ನಂಗೆ ಗಿಫ್ಟ್ ತೆಗೆದಿನ ಫೋನ್ ಅವು. ಸೊ ಅದೇನು ಪಾತ್ರ ಬರ್ತೀವಿ ರೈಸ್ ಸರಿ ಮಸ್ತ್ ಫೋಟೋಸ್ ಗೆದ್ದಿದ್ದಿಲ್ಲ. ನೆಕ್ಸ್ಟ್ ಫೋಟೋ ಇದು ತುಂಬ ಸ್ಪೆಷಲ್ ಫೋಟೋಗ್ರಾಫ್ ಇದು ನನಗೆ. ನನಗೆ ತುಂಬ ಮೆಮರೀಸ್ ಇದೆ ಈ ಹೋಲ್ ಪ್ರಾಸೆಸ್ ಇದು ಪೂವಮ್ಮ ಪ್ರಿಪೇರ್ ಮಾಡೋದ್ರಿಂದ ಆ್ಯಕ್ಟ್ ಮಾಡೋ ತನಕದ್ದು. ಐ ಥಿಂಕ್ ನನ್ನ ಲೈಫಲ್ಲಿ ನಾನು ಮಾಡಿದ್ದು ಮೋಸ್ಟ್ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ನಾನು ಎನ್ಆ್ಯಕ್ಟ್ ಮಾಡಿದ್ದು ನನ್ನ ಲೈಫಲ್ಲಿ. ರೆಡಿ ಇರಲಿಲ್ಲ ನಾನು ಮಾಡಲಿಕ್ಕೆ, ಆದರೆ ನನ್ನ ಡಿರೆಕ್ಟರ್ ನನ್ನನ್ನು ಕನ್ವಿನ್ಸ್ ಮಾಡಿ ಮಾಡಿಸಿದ್ರು. ಸೊ ಇಟ್ಸ್ ನೈಸ್. ದುಬೈಯಲ್ಲಿ ಒಂದೊಳ್ಳೆ ಕೆಲಸದಲ್ಲಿ ಇದ್ರಿ ಅಂತೇಳಿ ಕೇಳಿದೆ, ಆದರೆ ಅದನ್ನೆಲ್ಲ ಬಿಟ್ಟು ಮತ್ತೆ ಹಿಂತಿರುಗಿದ್ಯಾಕೆ? ಆ್ಯಕ್ಟಿಂಗ್ ಬಗ್ ಅದು ಹೇಳ್ತಾರೆ ಕಿ ಒಂದು ಸಲ ಮುಖಕ್ಕೆ ಬಣ್ಣ ಹಾಕಿದರೆ, ಒಂದು ಸಲ ನೀವು ಆರ್ಟಿಸ್ಟ್ ಆದರೆ ನೀವು ಫಾರ್ ಎವರ್ ಆರ್ಟಿಸ್ಟ್ ಆಗಿರ್ತೀರ ಅಂತ. ಸೊ ದುಬೈಲಿರುವಾಗ ನನಗೆ ಹಾಗೇನು ಸ್ಟಾರ್ಟಿಂಗಲ್ಲಿ ಬಿಟ್ಟು ಬರಬೇಕಂತ ತುಂಬ ಮನಸ್ಸಿತ್ತು, ಆದರೆ ಎಂಥ ಜವಾಬ್ದಾರಿ ಇತ್ತು. ಸೊ ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ.
ಅದರ ನಂತರ ನನಗೆ ಒಂದು ಜಾಬ್ ಸಿಕ್ತು, ತುಂಬ ಒಳ್ಳೆ ಜಾಬ್, ತುಂಬ ಒಳ್ಳೆ ಸ್ಯಾಲರಿ, ಒಳ್ಳೆ ಕಾಲೀಗ್ಸ್. ಆವಾಗ ರಿಯಲೈಸ್ ಆಯಿತು ಕಿ ಆವಾಗ ಇವೆಲ್ಲದು ಸ್ಟಡೀಸ್ ಎಲ್ಲ ಆಯಿತು. ಆ್ಯಂಡ್ ನನಗೆ ಗೊತ್ತು ಆನ್ ಸಮ್ ಲೆವೆಲ್ ನನ್ನ ಫ್ಯಾಂಟಸಿ ವರ್ಲ್ಡಲ್ಲಿ ರಿಯಾಲಿಟಿ ಇದೆ ಅಂತ ನಾನು ಆಕ್ಸೆಪ್ಟ್ ಮಾಡಿದ್ದೆ. ಆದರೆ ನನ್ನ ಫ್ಯಾಂಟಸಿ ವರ್ಲ್ಡಲ್ಲಿ ನಾನು ಸ್ಟಿಲ್ ನನ್ನನ್ನು ನಾನು ಆ್ಯಕ್ಟ್ರೆಸ್ ಆಗಿ ನೋಡ್ತಾ ಇದ್ದದ್ದು. ಆಯಿತಾ, ನಾವು ಡೇ ಡ್ರೀಮ್ ಮಾಡುವಾಗ ಐ ಆಮ್ ಆಲ್ವೇಸ್ ಅನ್ ಆ್ಯಕ್ಟರ್, ನಾನು ನನ್ನನ್ನು ಆ್ಯಕ್ಟ್ರೆಸ್ ಆಗಿ ನೋಡ್ತಾ ಇದ್ದದ್ದು. ಸೊ ನನ್ನ ಟೀಮ್ ಲೀಡರ್ ಒಬ್ಳು ಇದ್ಲು ಅಲ್ಲಿ, ಅವಳದ್ದು ಸ್ಯಾಲ್ರಿ ನನಗಿಂತ ಇನ್ನೂ ಸ್ವಲ್ಪ ತುಂಬ ದೊಡ್ಡಾಯಿತು. ಅವಳು ಶೀಸ್ ಫ್ರಮ್ ಇಂಗ್ಲೆಂಡ್, ಅವಳ ಹೆಸರು ಕ್ಲಾಡಿಯಾ ಅಂತ. ಅವಳು ನನಗೆ, ಅವಳು ಕೆಲಸ ಬಿಟ್ಟು ಹೋಗಿದ್ದು. ಆ್ಯಂಡ್ ಅವಳು ಬಿಟ್ಟು ಹೋಗಿದ್ದು ಯಾಕೆ, ನಾಯಿದು ಮತ್ತು ಕುದುರೆದು ಫಿಸಿಯೋಥೆರಪಿ ಕಲೀಲಿಕ್ಕೆ. ದಾ ವಾಸ್ ಅ ರೀಸನ್, ಬಿಕಾಸ್ ಶಿ ಲವ್ಸ್ ಆನಿಮಲ್ಸ್. ಅವಾಗ ಒಂದಿನ ಅವಳು ಹೋಗುವ ಒಂದು ಎರಡು ಮೂರು ದಿನ ಮುಂಚೆ ಕಿಚನಲ್ಲಿ ನನ್ನನ್ನು ಮೀಟ್ ಆಗುವ, ಹೇಳಿದ್ರು ನೀನು ಏನು ಮಾಡ್ತಿದ್ದೀಯ ಲೈಫಲ್ಲಿ, ವೈ ಯು ಹಿಯರ್, ನೀನು ಇಲ್ಲಿ ಕೆಲಸ ಒಳ್ಳೆ ಮಾಡ್ತಾ ಇದ್ದೀಯ, ಬಟ್ ನಿನ್ನ ಆ್ಯಕ್ಚುಯಲ್ ಪ್ಯಾಷನ್ ಆ್ಯಕ್ಟಿಂಗ್ ಅಲ್ವಾ, ಡೋಂಟ್ ಯು ಥಿಂಕ್ ನೀನು ಅದಕ್ಕೆ ಒಂದು ಚಾನ್ಸ್ ಕೊಡಬೇಕು, ಬಿಕಾಸ್ ನಾನು ಅಲ್ಲಿ ಸಹ ಕೂತ್ಕೊಂಡು ಎಂಥದ ವೀಡಿಯೋಸ್ ಅದು ಇದು ಮಾಡ್ತೇವೆ. ಸೊ ದೆನ್ ಯು, ನನಗೆ ಜಾಸ್ತಿ ಇದರಲ್ಲಿ ಇಂಟ್ರೆಸ್ಟ್. ಆಫೀಸಲ್ಲಿ ಕೂತ್ಕೊಂಡು ತುಂಬ ಸಿನಿಮಾ ನೋಡ್ತಾ ಇದ್ದೆ ನಾನು, ಕೆಲಸ ಇಲ್ಲದಾಗ ಕೂತ್ಕೊಂಡು ಮೂವೀಸ್ ನೋಡ್ತಾ ಇದ್ದೆ. ಸೊ ಅವ್ರಿಗೆ ಗೊತ್ತು ದಟ್ ಇದು ನಾನು ಹಣಕ್ಕೆ ಬೇಕಾಗಿ ಮಾಡ್ತಾ ಇದ್ದೇನೆ, ಆ್ಯಕ್ಚುಲಿ ನನ್ನ ಮನಸ್ಸಿರೋದು ಅದರಲ್ಲಿ ಅಂತ. ಸೊ ಅವಳು ನನಗೆ ಹಾಗೆ ಹೇಳುವಾಗ ನನಗೆ ರಿಯಲೈಸ್ ಆಯಿತು ಕಿ ಒಂದು ಜೀವನ ಇರೋದು. ಆ್ಯಂಡ್ ಇಷ್ಟರವರೆಗೆ ನನಗೆ ಇದು ಗೊತ್ತಾಯಿತು, ಎಲ್ಲಿ ಹೋಗಿ ಹೇಗೆ ಸಹ ಬದುಕಬಹುದು ನನಗೆ ಅಲ್ವಾ. ಸೊ ನಾನು ನನಗೆ ಅಂತ ಒಂದು ಚಾನ್ಸ್ ಕೊಟ್ಟದ್ದು, ನನಗೋಸ್ಕರ ನಾನು ಏನಾದರೂ ಮಾಡ್ತೇನೆ ಅಂತ ಹೇಳಿ ಡಿಸೈಡ್ ಮಾಡಿ ಹಿಂದೆ ಬಂದೆ. ನೆಕ್ಸ್ಟ್ ಫೋಟೋ ನಿಮಗೆ, ಮಮ್ಮಿ ಮತ್ತು ನಾನು. ಇದು ಒಂದು ಹ್ಯಾಂಗ್ಯೂ ಐಸ್ ಕ್ರೀಮ್, ಇದೊಂದು ಫ್ಯಾಷನ್ ಶೋ ಇತ್ತು. ಸೊ ಅದಕ್ಕೆ ಟ್ರೆಡಿಷ್ನಲ್ ಬ್ರೈಡ್ ಅಂದರೆ ಮ್ಯಾಂಗ್ಳೂರಲ್ಲಿ ಬ್ರೈಡ್. ಸೊ ಆ ಟೈಮಲ್ಲಿ ಪ್ರಾಪರ್ ಬ್ರೈಡ್ ಥರ ಇದ್ದು ನಾನು ಆ ಫೋಟೋಸ್ ಎಲ್ಲ ನಾನು ಪೋಸ್ಟ್ ಮಾಡಿ ಅಂದರೆ ಮಂಗ ಮಾಡಿದ್ದೀನಿ ತುಂಬ ಮಂದಿನ, ಮದುವೆ ಆಗಿದೆ ನಂದು ಆ್ಯಕ್ಚುಲಿ ಅಂತ ಎಲ್ಲ. ಸೊ ಅವತ್ತು ತೆಗೆದಿರೋ ಫೋಟೋ ಎಷ್ಟು ಚೆನ್ನಾಗಿ ಬೇಜಾರಾಯಿತು. ನೆಕ್ಸ್ಟ್ ಫೋಟೋ ನಿಮಗೆ, ಇದು October 30th, 2015 ನಾನು ಜಂಪ್ ಮಾಡಿದ್ದು. ನನ್ನ ಲೈಫಲ್ಲಿ ತುಂಬ ಒಂದು ಲೋ ಫೇಸಲ್ಲಿ ಇದ್ದೆ. ಆ್ಯಂಡ್ ಅದರಿಂದ ಹೊರಗೆ ಬರಲಿಕ್ಕೆ ನಾನು ಡಿಸೈಡ್ ಮಾಡಿದಾಗ ನಾನು ರಿಯಲೈಸ್ ಮಾಡಿದೆ, ಐ ಥಿಂಕ್ ನಾನು ಆ ವಿಷಯವನ್ನು ತುಂಬ ಜಾಸ್ತಿ ಸೀರಿಯಸ್ ಆಗಿ ತೆಕ್ಕೊಂಡು ನಾನು ತುಂಬ ಕೆಳಗಡೆ ಹೋಗಿದ್ದೇನೆ. ಐ ಹ್ಯಾವ್ ಟು ಕಮ್ ಬ್ಯಾಕ್, ಹ್ಯಾವ್ ಟು ಬೌನ್ಸ್ ಬ್ಯಾಕ್ ಆ್ಯಂಡ್ ಸ್ಟಾರ್ಟ್. ನಾನು ಹೇಗೆ ಇದ್ದೇನೆ ಆ ನನ್ನನ್ನು ನಾನು ಹಿಂದೆ ಕರ್ಕೊಂಡು ಬರಬೇಕು. ಸೊ ಐ ಥಿಂಕ್ ಆವಾಗ ನಾನು ಫಸ್ಟ್ ಮಾಡಿದ್ದು ಅತ್ತರಂಗಿ ಕೆಲಸ ಅಂದರೆ ಇದು. ನನಗೆ ನೆನಪಿದೆ October 23rd ಭೋಜನ್ ಅವರು ದುಬೈಗೆ ಬಂದಿದ್ರು ಶೋ ಮಾಡಲಿಕ್ಕೆ. ಸೊ ನಾನು ಅವ್ರ ಹತ್ರ ಹೇಳಿದೆ, ಭೋಜನ ಹೀಗೆ ನಾನು ವಿಮಾನದಿಂದ ಹಾರ್ತಾ ಇದ್ದೆ. ಅವನ ದಾದ ಪನ್ಪ ಬಾಲ ವಿಮಾನ ಹೆಚ್ಚಿನ ಬಾಲ ಪಕ್ಕಣೆ ಮುಂಚೆ ಮರಳು ಬಾತಿರ್ನು ನಿಕ್ಕ ತಾಯಿಂದು ಮಾತು ತೋಜು. ಆಮೇಲೆ ಊರಿಗೆ ಬಂದಾಗ ನಾನು ಅವ್ರಿಗೆ ವಿಡಿಯೋಸ್ ತೋರಿಸಿದ್ದೆ, ಅವ್ರು ಫುಲ್ ಶಾಕ್ ಆಗಿದ್ರು. ಬಟ್ ದಿಸ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಆ್ಯಂಡ್ ನಾನು ಎಲ್ಲರಿಗೆ ಅರ್ಜ್ ಮಾಡ್ತೇನೆ, ಲೈಫಲ್ಲಿ ಒಂದು ಸಲ ಇದು ಮಾಡಲೇಬೇಕು, ಹೆದರಿಕೆ ಆಗ್ತದೆ ಎಲ್ಲ ಆಗ್ತದೆ, ಬಟ್ ಅದೊಂದು ಫೀಲಿಂಗ್ ಉಂಟಲ್ಲ ಹಾರುದು ಆಕಾಶದಲ್ಲಿ ಕೋಲ್ಡ್ ಗಾಳಿಯಲ್ಲಿ ಹೀಗೆ ನಿಲ್ಲೋದು ಪ್ರೈಸ್ಲೆಸ್. ಅದು ನೀವು ಹಣ ಕೊಟ್ಟಿದ್ದು ನಿಮಗೆ ಕಮ್ಮಿ ಅಂತ ಅನಿಸುತ್ತೆ, ಅದು ಆ ಎಕ್ಸ್ಪೀರಿಯನ್ಸ್ ಆದ ನಂತರ ನೀವು ಅಷ್ಟು ಕೊಟ್ಟ ಹಣ ಇದಕ್ಕೆ ಹೀಗೇನೆ ಕೊಡ್ಬೋದು ಅಂತ ಅನಿಸ್ತದೆ. ಜೀವನದಲ್ಲಿ ಮಾಡಿದ ಕ್ರೇಜಿಯೆಸ್ಟ್ ಥಿಂಗ್ ಅಂದರೆ ಇದೆ ನಾನು ನನ್ನ ಪಪ್ಪ ಮಮ್ಮಿದು ಮದುವೆ ಫೋಟೋ, ಆ್ಯಂಡ್ ದಟ್ ವಾಸ್ ಮೈ ಫಾದರ್. ನೆಕ್ಸ್ಟ್ ಫೋಟೋ, ಇದು ನನ್ನ ಡಾರ್ಲಿಂಗ್ಸ್ ಜೊತೆ ನಾನು ಆಮ್ಸ್ಟರ್ಡ್ಯಾಮ್ ಆಗಿ, ಇದರಲ್ಲಿ ಆ ರೆಡ್ ಟಿ ಶರ್ಟ್ ಇದು ಹುಡುಗ ಇದನಲ್ಲ ಅವನದು ಮದುವೆ ಇತ್ತು, ಅವನ ಬ್ಯಾಚುಲರ್ ಪಾರ್ಟಿಗೆ ನಾವು ಯುರೋಪ್ ಹೋಗಿದ್ದು. ಆದರೆ ಅವನು ಏನು ಮಾಡಲಿಲ್ಲ, ಅಲ್ಲಿ ಮಾಡೋ ಕೆಲಸ ಎಲ್ಲ ಮಾಡಿದ್ದು ನಾವು ಮೂರು ಜನ. ಅವನು ತುಂಬ ಡೀಸೆಂಟ್ ಪಾಪ. ಸೊ ತುಂಬ ಜಾಲಿ ಮಾಡಿದ್ವಿ. ಇದೊಂದು ನಾವು ಆಡಮ್ಸ್ ಟವರ್ ಅಂತ ಅದರ ಟಾಪಲ್ಲಿ ಹೋಗಿ ಫೋಟೋಗ್ರಾಫ್ ತೆಗೆದಿದ್ದು. ಆ್ಯಂಡ್ ಒಂದು ಜೂಲ ಉಂಟು ಅಲ್ಲಿ, ಸೊ ಅದು ಹೀಗೆ ಜೂಲ, ಅಲ್ಲಿ ಕೂತ್ಕೊಂಡು ಅದು ಎದುರು ಬರ್ತದೆ, ಎದುರು ಬರುವಾಗ ಕೆಳಗೆ ಫುಲ್ ನೀರು. ಆ್ಯಂಡ್ ದಿಸ್ ಇಸ್ ಅಬೌಟ್ ಐ ಥಿಂಕ್ 20 stories ಅಂತ ನನಗೆ ನೆನಪಿಲ್ಲ, ಬಟ್ ದೊಡ್ಡ ಬಿಲ್ಡಿಂಗ್ ಇದು ಮೇಲೆ ಸ್ವಿಂಗ್ ಮಾಡಲಿಕ್ಕೆ. ಸೊ ಇಟ್ ವಾಸ್ ಆ ಬ್ಯೂಟಿಫುಲ್ ಟ್ರಿಪ್. ಗರ್ಲ್ ಗ್ಯಾಂಗ್, ನಾನು ನನ್ನ ತಂಗಿನವರು ಒಂದು ಇವಳು ಮತ್ತು ಮಾಮದು ಮೂರು ತಂಗಿನವರು ಇದ್ದಾರೆ ಚಿತ್ತ. ಸೊ ನಮ್ಮ ಹೆಸರು ಚೈತ್ರ, ಚಿತ್ರ, ಲಕ್ಷ, ರೂಪಾ, ನಕ್ಷ, ಇನ್ನಿಬ್ರು ಇದ್ದಾರೆ ಹುಡುಗಿಯರು. ನಾವಿಬ್ರು ಇಷ್ಟು ಹುಡುಗರು, ಮತ್ತೆ ತುಂಬಾ ಟೈಮ್ ನಂತರ ಆ್ಯಡ್ ಅಪ್ ಆಗಿದ್ದು. ಸೊ ಕೀರ್ತಿ ನೆನಪು, ತಮ್ಮನವರು, ಅದೇ ಒಂದು ಚೈಲ್ಡ್ಹುಡ್ ಪಿಕ್ಚರ್ ಅಂತ ಇರೋದು ನನ್ನ. ಈ ಫೋಟೋ ಸೇಮ್, ನಾವೇ 5 ಜನ ಅಲ್ಲಿ, ಆ 2 ತಮ್ಮನವರು ಸಹ ಇದ್ದಾರೆ,
ಅವ್ರು ಮಲಗಿ ಆಗಿ ಮಲಗಿದ್ರು, ಅವ್ರನ್ನ ಎಬ್ಸಿ ಮತ್ತೆ ತೆಗೆದಿರೋ ಫೋಟೋ ಬೇರೆ ಇದೆ. ಇದು ನಾನು ದುಬೈಯಿಂದ ಊರಿಗೆ ಬಂದಿದ್ದೆ. ಐ ಥಿಂಕ್ ಇದು ಯಾವುದೋ ಒಂದು ಫೆಸ್ಟಿವಲ್ಗೆ ನಾನು ಎಲ್ಲ ಮಕ್ಕಳ ಹತ್ರ ಹೇಳಿದ್ದೆ, ಪ್ಲೀಸ್ ನಾವೆಲ್ಲರೂ ಒಟ್ಟಿಗೆ ಆಗುವ ಪ್ಲೀಸ್ ಪ್ಲೀಸ್ ಅಂತ. ಸೊ ಒಬ್ಳು ಬ್ಯಾಂಗ್ಳೂರಲ್ಲಿ ಇದ್ಲು, ಇವಳು ಬಾಂಬೆಯಲ್ಲಿ ಇದ್ಲು, ಎಲ್ಲ ನಾವು ಮಕ್ಕಳೆಲ್ಲ ಒಟ್ಟಿಗೆ 7 ಜನ. ನನಗೆ ಎತ್ತುಕಿ ನಮ್ಮ ಅಜ್ಜ ದೊಡ್ಡದು, 7 ಜನ ಪುಲಿನ ಕುಲ್ಲ ಬರಡು ಎಂದು. ಸೊ ಎಲ್ಲರೂ ಬಂದ ದುಬೈ. ಐ ಥಿಂಕ್ ಕುವೈಟ್, ಆಬ್ವಿಯಸ್ಲಿ ನನ್ನ ಡಾರ್ಲಿಂಗ್ಸ್ ನನ್ನ ತಂಡದ ಜೊತೆ ಕುವೈಟ್ ಹೋಗಿದ್ದು. ಕುವೈಟ್ ಕತಾರ ನನಗೆ ನನ್ನ ಬರ್ತಿಲ್ಲ, ಎಲ್ಲ ಫೋಟೋ ನೋಡೋದಕ್ಕಿಂತಲೂ ಆ ಮುಖದಲ್ಲಿ ನಿಮ್ಮದು ಒಂದು ನಗು ಕಾಣಿಸಿದೆಯಲ್ಲ. ನಾನು ಹೇಳ್ದೆ ಅಲ್ಲ, ದಟ್ಸ್ ದಿ ಇಂಪ್ಯಾಕ್ಟ್ ನನ್ನ ಜೀವನದಲ್ಲಿ. ಅವರು ಫಸ್ಟ್ ಪಿಕ್ಚರ್ ನಮ್ದೇ ಅಂತ ಫೋಟೋಶೂಟ್ ಅಂತ ಇದೆ, ಇದು ಚೈಲ್ಡ್ಹುಡ್ ಅಲ್ಲಿ ಟುಗೆದರ್ ಫೋಟೋ, ಅದು ಬಿಟ್ಟರೆ ಇದೆ ಕಮ್ಮಿ ನಮ್ಮ ಫೋಟೋ. ಓಕೆ, ಕೊನೆಯ ಫೋಟೋ ನಮ್ಮ ಕಾವೇರಿ. ಈ ಟೈಮಲ್ಲಿ ನವೀನನ್ನ ಇದ್ರು, ಆ ಕ್ಯಾರೆಕ್ಟರ್ ನವೀನನ್ನ ಮಾಡ್ತಾ ಇದ್ರು. ಸೊ ಇದು ಡೆಫಿನೆಟ್ಲಿ ನನ್ನ ತಂಡ ಜಾಯ್ನ್ ಆದ ಸ್ಟಾರ್ಟಿಂಗಲ್ಲಿ ಇದು. ಯಾ ಸ್ಟಾರ್ಟಿಂಗ್ ಅಂದರೆ ಇದು ನಾನು ಜಾಯ್ನ್ ಆಗಿ ಒಂದು 2-3 ತಿಂಗಳು ಆಗಿರ್ಬೇಕಷ್ಟೇ ಡ್ರಾಮಾ ಜಾಯ್ನ್ ಮಾಡಿ. ಇಲ್ಲಿಗೆ ಫೋಟೋ ಮುಗೀತು, ಹಾಗೆ ಮಾತು ಮುಂದುವರಿಸೋಣ. ನೀವು ದುಬೈಯಿಂದ ಬಂದು ಮತ್ತೆ ಅನುಪಮ್ ಕೇರ್ ನಾಟಕ ಅಥವಾ ಅಭಿನಯ ತರಬೇತಿ ಕೇಂದ್ರಕ್ಕೆ ಸೇರ್ಕೊಡ್ತೀರ, ಯಾಕಾಗಿ ಮತ್ತೆ ನಿಮಗೆ ಅಭಿನಯ ಕಲಿಬೇಕು ಅಂತೇಳಿ ಅನಿಸಿದ್ ಯಾಕೆ? ಆ್ಯಕ್ಚುಲಿ ನಾನು NSG ಜಾಯ್ನ್ ಆಗಬೇಕಂತಿದ್ದೆ 3 ವರ್ಷ ಕೋರ್ಸ್ ಮಾಡೋ, ಬಿಕಾಸ್ ನಾನು 7 ವರ್ಷ ದುಬೈಯಲ್ಲಿ ಎಲ್ಲ ಬಿಟ್ಟು ಇದ್ದೆ, ಓನ್ಲಿ ಕಾರ್ಪೊರೇಟ್ ವರ್ಲ್ಡ್, ಆ್ಯಕ್ಟಿಂಗ್ದು ಟಚ್ಚೇ ಇಲ್ಲ. ಸೊ ನನಗೆ ಅನಿಸಿತು ಪ್ರೊಫೆಷನ್ಗೆ ಹಿಂದೆ ಹೋಗುವಾಗ ಐ ಥಿಂಕ್ ಸ್ವಲ್ಪ ಕಲಿತು ಸ್ವಲ್ಪ ಟಚ್ ಬೇಸ್ ಮಾಡಿ ಹೋಗುವ ಅಂತ ನಾನು NSG ಹೋಗ್ಲಿಕ್ಕೆ ಇದ್ದೆ. ಅಲ್ಲಿ 3 ವರ್ಷದ ಕೋರ್ಸ್ ಇದೆ, ಅದಕ್ಕಿಂತ ಮುಂಚೆ ಬರಲಿಕ್ಕೆ ಆಗೋದಿಲ್ಲ ಹೊರಗಡೆ. ಸೊ ನನಗೆ ತುಂಬ ಜನ ಹೇಳಿದರು ಕಿ ಲಿಸನ್, ನಿಮಗೆ ಆ್ಯಕ್ಟಿಂಗ್ ಏನೂ ಗೊತ್ತಿಲ್ಲ ಅಂತ ಇಲ್ಲಲ್ಲ, ಯು ಹ್ಯಾವ್ ಸೋ ಮಚ್ ಆಫ್ ಎಕ್ಸ್ಪೀರಿಯನ್ಸ್, ಸೊ ನೀನೊಂದು ಸಣ್ಣ ಕೋರ್ಸ್ ಮಿನಿ ಮಾಡು ಅಂತ. ಸೊ ಅದಕ್ಕೆ ನಾನು ಇದು 3 ತಿಂಗಳಿದ್ದು ಇತ್ತು ಡಿಪ್ಲೊಮಾ ಕೋರ್ಸ್. ಸೊ ಹಾಗೆ ಅದಕ್ಕೆ ಬೇಕಾಗಿ ಜಾಯ್ನ್ ಆಗಿತ್ತು. ಒಂದು ಟಚ್ ಪೀಸ್ ಒಂದು ಆ್ಯಕ್ಟಿಂಗ್ ಇದೆ 6 ಇಯರ್ಸ್. ಲಕ್ಷ, ನೀವು ಈಗ ತಾನೇ ಏನು ಸ್ಯಾಂಡಲ್ವುಡ್ ಜೊತೆಗೆ ಬಾಲಿವುಡ್ನಲ್ಲೂ ಕೂಡ ಪಾದಾರ್ಪಣೆಯನ್ನು ಮಾಡಲಿಕ್ಕೆ ಹೊರಟಿದ್ದೀರಿ, ಆದರೆ ನಟನೆ ನಿಮಗೆ ಬೇಡವೇ ಬೇಡ ಅಂತೇಳಿ ಹೇಳಿ ಇದ್ದವರು ನಟನೆ ಕಡೆ ಹೇಗೆ ಬಂದ್ರಿ? ಆ್ಯಕ್ಟಿಂಗ್ ಫೀಲ್ಡ್ ಏನು ಪ್ಲ್ಯಾನ್ ಇರಲಿಲ್ಲ, ಯಾವತ್ತೂ ಇರಲಿಲ್ಲ. ಅಕ್ಕ ಮಾತಾಡಲ್ಲ, ನಂಗೆ ಗೊತ್ತೇ ಇರಲಿಲ್ಲ ನಾ ಐ ಬಿ ಗೆಟ್ ಇನ್ ಟು ದಿಸ್ ಅಂತ. ಒಂದು ಫೋಟೋಶೂಟ್, ಒಂದು ರ್ಯಾಂಪ್ ವಾಕ್ ಮಾಡಿದ್ದೆ ಕೋಸ್ಟಲ್ ಹುಟ್ಟಿದ್ದು ಒಂದು ಮ್ಯಾಗಝಿನ್ ರಿಲೀಸಿಗೆ. ಸೊ ಅದು ಫೋಟೋ ತುಂಬ ಚೆನ್ನಾಗಿ ಬಂತು, ಎಲ್ಲರೂ ಹೇಳಿದ್ರು ಯು ಕ್ಯಾನ್ ಬಿ ಅ ಮಾಡೆಲ್ ಅಂತ. ಓಕೆ, ನೋಡೋಣ. ಅದ ನಂತರ ಇವಳ್ದೊಂದು ಫೋಟೋಶೂಟ್ ಮಾಡಲಿಕ್ಕಿತ್ತು, ಸೊ ಅವರನ್ನು ಬುಕ್ ಮಾಡಿದ್ದು ಇವಳು ಫೋಟೋಶೂಟಿಗೆ ಅಂತ. ಇವಳು ಲಾಸ್ಟ್ ಮೂಮೆಂಟಿಗೆ ಇಲ್ಲ ನಂಗೆ ಮಾಡಲಿಕ್ಕಿಲ್ಲ ಅಂತ. ಸೊ ಚಲೋ ಕಲಿಯಲ್ಲಿ ನಾನು ಮಾಡ್ತೀನಿ ಹಾಗಾದ್ರೆ ಅಂತ ಮಾಡಿದೆ. ಅದು ಅನ್ಎಕ್ಸ್ಪೆಕ್ಟೆಡ್ ತುಂಬ ಚೆನ್ನಾಗಿ ಬಂತು. ಅದ ನಂತರ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲ ಅಪ್ಲೋಡ್ ಮಾಡಿದೆ, ಅಪ್ರೋಚ್ ಮಾಡಿದರು. ನಂಗೆ ನಂಬಲಿಕ್ಕೆ ಆಗ್ತಾ ಇರಲಿಲ್ಲ ದಿಸ್ ಇಸ್ ಹ್ಯಾಪ್ನಿಂಗ್. ಬಟ್ ದೆನ್ ನಾನು 27th December ಮಾಡಿದ್ದು 2017. ಬೈ 24th ಐವ್ ಗಾಟ್ 2 movie ಆಫರ್ಸ್ ಡಿಸೆಂಬರ್. ಸೊ January 1st to January 2nd ರೆಸಿಗ್ನೇಷನ್ ಕೊಟ್ಟೆ. ಓಕೆ, ಮೊದಲೇ ಸಿನಿಮಾ ಅವಕಾಶ ಬಂದಿದ್ದು ಫೋಟೋಶೂಟ್ ಮೂಲಕ ಅಂತೇಳಿ. ಹಾಂ, ಯಾವುದದು ಸಿನಿಮಾ? ಜುಲ್ಕಾ ಅಂತ, ಅದು 3 ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ ಈಗ, ಹಿಂದಿ, ಕನ್ನಡ, ಮರಾಠಿ. ಸೊ ಅದಕ್ಕೆ ಅದರದ್ದು ಆಡಿಷನ್ ಟೈಮಲ್ಲಿ ನಂಗೆ ಕಳಿಸಿದ್ರು, ಯಾರೋ ಕಳಿಸಿದ್ರು ಅದಕ್ಕೆ ಫೋಟೋ ಫಾರ್ವರ್ಡ್ ಮಾಡು ಅಂತ. ನಾನು ಕಳಿಸಿದೆ, ಆವಾಗ ಆ ಫೋಟೋಸ್ ಎಲ್ಲ ನೋಡಿ ಏನೂ ರೆಸ್ಪಾನ್ಸ್ ಇರಲಿಲ್ಲ. ಮತ್ತೆ ಈ ಫೋಟೋಸ್ ನೋಡಿ ಅವರೇ ನಂಗೆ ಕಾಂಟ್ಯಾಕ್ಟ್ ಮಾಡಿದರು, ಹೀಗೆ ಒಂದು ಆಫೀಸಿಗೆ ಬಂದು ಮೀಟ್ ಆಗ್ಬೋದಾ ಅಂತ. ಸೊ ನಾನು ಹೋಗಿ ಮೀಟ್ ಆದೆ, ನನ್ನ ಖುಷಿ ಆಯಿತು ಅವ್ರಿಗೆ. ಮತ್ತೆ ಅಕ್ಕನ ಹತ್ರ ಹೇಳಿದೆ ಹೀಗೆ ಉಂಟಕ್ಕೆ ಅಂತ ಹೇಳೋದು. ಹಿಂದಿ ಸಿನಿಮಾ ಮೊದಲೇ ಸಿನಿಮಾನೇ ಹಿಂದಿ, ಕನ್ನಡ, ಮರಾಠಿ. ಓಕೆ, ಬಹಳಷ್ಟು ಜನ ಕಾಯ್ತಾ ಇರ್ತಾರೆ ಅಭಿನಯಕ್ಕೆ ಅಂತ. ಹೇಗೆ ನೀವು ಅಭಿನಯಿಸಿದ್ರಾ ಮತ್ತೆ ಶೂಟಿಂಗ್ ಆಗಿದೆಯಾ? ಹೇಗೆ ಆಗಿದೆ? ಕಂಪ್ಲೀಟ್ ಆಗಿದೆ. ನವೆಂಬರ್ ಡಿಸೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ ಪ್ರಮೋಷನ್ಸ್. ಅಲ್ಲಿ ನನಗೆ ವರ್ಕ್ಶಾಪ್ ಅಂತ ಇತ್ತು, ಅಂದರೆ ಖಾಲಿ ಆ ಕ್ಯಾರೆಕ್ಟರದೊಂದು ಸ್ವಲ್ಪ ದಿವಸ ವರ್ಕ್ಶಾಪ್ ಇತ್ತು. ನಾನು ಅವ್ರ ಜೊತೆನೆ ಇರ್ತಿದ್ದೆ, ದಿವಸ ಬೆಳಗ್ಗೆ ಹೋಗೋದು, ನಾನು ಜಾಬ್ ಬಿಟ್ಟ ನಂತರ ನಂದು ಅದು ಕೆಲಸ, ಬೆಳಗ್ಗೆ ಅಲ್ಲಿಗೆ ಹೋಗೋದು, ರಾತ್ರಿ ರಿಟರ್ನ್ ಬರೋದು. ಸೊ ಡೈಲಾಗ್ ಪ್ರಾಕ್ಟೀಸ್ ಅದು ಇದು ನಾನು ಮಿಂಗಲ್ ಆಗಿದ್ದೆ. ಮತ್ತು ಶೂಟಿಂಗ್ ಟೈಮಲ್ಲಿ ಅವ್ರ ವರ್ಕ್ಶಾಪ್ ಇರುವಾಗ ಕ್ಯಾಮ್ರಾ ಹಿಡ್ಕೊಂಡು ಇದು ಮಾಡ್ತಿದ್ರು ನನಗೆ, ರೀಟೇಕ್ ಆ ಥರ ಇತ್ತು. ಸೊ ನಾನು ಇಲ್ಲಿ ಬರುವಾಗ ಆ್ಯಕ್ಚುಯಲ್ ಕ್ಯಾಮ್ರಾ, ದೊಡ್ಡ ಕ್ಯಾಮ್ರಾ ಬರುವಾಗ ಐ ವಾಸ್ ವೆರಿ ಕಂಫರ್ಟೇಬಲ್, ನಂಗೆ ಪ್ರಾಬ್ಲಮ್ ಇರಲಿಲ್ಲ ಅಲ್ಲಿ. ಆ್ಯಂಡ್ ಸರೌಂಡಿಂಗ್ಸ್ ತುಂಬ ಕಂಫರ್ಟೇಬಲ್ ಇತ್ತು. ಸೊ
ನನಗೆಲ್ಲೂ ಅಷ್ಟು ಭಯ ಅಂತ ಏನೂ ಆಗಲಿಲ್ಲ, ಚಿಲ್ ಆಗಿದೆ ನಾನು ತುಂಬ. ಓಕೆ, ಅಕ್ಕನಿಂದ ಏನಾದರೂ ಅಭಿನಯದ್ದು ಟಿಪ್ಸ್ ಆ ಥರ ಏನಾದರೂ ತೊಗೊಂಡಿದ್ದೀರಾ? ಅವಳು ಒಮ್ಮೆ ಒಂದು ವಿಷಯ ಹೇಳಿದ್ರು, ಬೇರೆಯವರು ಎಷ್ಟು ದೊಡ್ಡ ಜನ ಇರಲಿ ನಾನು ಸ್ಟ್ಯಾಬ್ ಮಾಡ್ಲಿಕ್ಕೆ ಬಿಡ್ಬೇಡ ಅಂತ, ನಿನ್ನ ಲೆವೆಲ್ ಏನು ಅದನ್ನ ಇಟ್ಕೊ, ಜಸ್ಟ್ ಕೀಪ್ ವೇರ್ ಯು ಆರ್. ಅವ್ರು ದೊಡ್ಡ ಜನ ಇದ್ರೆ ರೆಸ್ಪೆಕ್ಟ್ ಕೊಡು ವಾಟ್ ಎವರ್ ಇಟ್ ಇಸ್, ಬಟ್ ವೇರ್ ಯು ಆರ್ ಡೋಂಟ್ ಬೆಂಡ್. ಅವಳು ಕ್ಲಿಯರ್ಲಿ ಏನು ಹೇಳಿದೆ ಅದನ್ನು ಹೇಳಿಲ್ಲ, ಬಟ್ ವೆರಿ ಕ್ಲೋಸ್. ಮತ್ತೆ ನಿಮಗೆ ಅಭಿನಯದ ಸೆಳೆತ ಸಿಕ್ಕಿದ್ರಿ, ಈಗ ಸದ್ಯಕ್ಕೆ ಯಾವುದಾದ್ರೂ ಪ್ರಾಜೆಕ್ಟ್ ನಿಮ್ಮ ಕೈಯಲ್ಲಿದೆಯಾ? ಹೊಸತ್ತು ಒಂದು ಮಾತುಕತೆಯಲ್ಲಿದೆ, ಮತ್ತೆ ಆಗಿರೋದು ಪೆಪ್ಪೆರೆ ಪ್ಯಾರೆರೆ, ಅದು ಬರ್ತಾ ಇದೆ. ಐ ಮೀನ್ ಶೂಟಿಂಗ್ ಯಾವಾಗ ಬರ್ತಿದೆ ಅಂತ ಗೊತ್ತಿಲ್ಲ, ಶೂಟಿಂಗ್ ಎಲ್ಲ ಮುಗಿದಿದೆ, ಶೂಟಿಂಗ್ ಆಯಿತು, ಡಬ್ಬಿಂಗ್ ಆಯಿತು, ಈಗ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿದೆ. ಚೈತ್ರ ಶೆಟ್ಟಿ ಅವರನ್ನ ಹಾಗಿದ್ರೆ ಮತ್ತೊಂದು ಸಿನಿಮಾದಲ್ಲೇ ನಾವು ನೋಡ್ಬೋದು. ಓಕೆ, ನಿಮಗೂ ಕೂಡ ತುಳುವಿನ ಒಂದು ಸಿನಿಮಾದ ಅವಕಾಶ ಬಂದಿದೆ, ಜೊತೆಗೆ ಕನ್ನಡ ಸಿನಿಮಾ ಕೂಡ ಮಾಡ್ತಾ ಇದ್ದೀರಿ ಅಂತ ಹೇಳಿ ಗೊತ್ತಾಯ್ತು, ಯಾವುದು? ಕನ್ನಡ ಧೀರನ್ ಅಂತ. ಓಕೆ, ಸೊ ಅದ್ರ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಅದು ಬಿಟ್ಟರೆ ಈಗ ತುಳು ಒಂದು ಮಾತುಕತೆಯಲ್ಲಿದೆ, ಇನ್ನು ಸ್ಟಾರ್ಟ್ ಆಗ್ಬೇಕಷ್ಟೇ. ಓಕೆ, ನಟನೆ ಬೇಡ ಅಂತೇಳಿ ಹೇಳಿದವರು ಈಗ ನಟಿಯಾಗಿ ಪ್ರಬುದ್ಧ ನಟಿ ಆಗ್ಲಿಕ್ಕೆ ಹೊರಟಿದ್ದೀರಾ? ಓಕೆ, ಈಗ ಒಂದಷ್ಟು ಪ್ರಶ್ನೆ ಕೇಳ್ತೀನಿ ಅಕ್ಕ ತಂಗಿಯ ಮಧ್ಯೆ ಇರುವಂಥದ್ದು, ಪಟ್ಪಟ ಅಂತ ಆನ್ಸರ್ ಕೊಡ್ಬೇಕು. ಓಕೆ ಓಕೆ, ಚೈತ್ರ ಅವ್ರಿಗೆ ಫಸ್ಟ್ ಕ್ವೆಶನ್, ಫಸ್ಟ್ ಲವ್ ಲೆಟರ್ ಅಥವಾ ಮೆಸೇಜ್ ಯಾರು ಕೊಟ್ಟಿದ್ದು, ಯಾವ ಏಜ್ ಅಲ್ಲಿ? ನಂಗ ಅದ್ರಲ್ಲ ಏನು ಸಿಗಲಿಲ್ಲ. ಓಕೆ, ಪ್ರಪೋಸ್ ಆದರು? ಹಾಂ, ನೈನ್ತಲ್ಲಿ ಒಬ್ಬ ಇದ್ದ ಸೈಕೋಪ್ಯಾತ್ ಲವರ್ ಇಲ್ಲಿ ಬ್ಲೇಡಲ್ಲಿ ತಿಗ್ಗಲಲ್ಲಿ ಆ್ಯಂಡ್ ತಿಗ್ಗಲೆಡು ಸಿಹಿ ಬರೆದು ಮುಳ್ಪ ಸಿಹಿ ಬರೆದು ಪಕ್ಕೋರಿ ಇನ್ನೊಬ್ಬ ಅವನ ಸೀನಿಯರ್ ಇದ್ದ, ಅವನಿಗೆ ನನ್ನ ಮೇಲೆ ಕ್ರಶ್ ಅಂತೆ, ಈವನ್ ಹೋಗಿ ಅವನಿಗೆ ಬ್ರೇಡ್ ಕೊಡುದು ನನ್ನ ಬೆನ್ನಲ್ಲಿ ಸಿಹಿ ಬರೆ ಅಂತ. ಯಾ, ಅದೇ ಲಕ್ಷ ಅವ್ರಿಗೆ ಅಕ್ಕ ಅಂದರೆ ಐದು ಪದದಲ್ಲಿ ಹೇಳಬೇಕು. ಸ್ಟ್ರೆಂತ್, ಬ್ಯಾಕ್ಬೋನ್, ವೀಕ್ನೆಸ್, ಗೈಡ್, ಏನಿದ್ರು ಅವಳೆ ಅವಳ ತಾಣ ಹೋಗ್ತೀನಿ, ಎನಿಥಿಂಗ್ ಇಟ್ ಇಸ್ ಅಕ್ಕಡ ಫಸ್ಟಕ್ಕೆ. ಚೈತ್ರ ಅವ್ರಿಗೆ ಪಕ್ಕ ಮಂಗಳೂರಿನ ಆಗಿರೋದಕ್ಕೆ ಸಿಕ್ಕ ಒಂದು ಅಡ್ವಾಂಟೇಜ್ ಏನು? ಫುಡ್, ಜೆಂಜಿ. ಜೆಂಜಿ ಅನ್ನೋವಾಗ ನೆನಪಾಯ್ತು, ಅದೇನೋ ಕಲ್ಲ ಜೆಂಜಿ ಅಂತೇಳಿ ಹೇಳಿ ಏನೋ ಮಮ್ಮಿದು. ನಾನು ನಂದು ಒಂದು ದುಬೈ ಹೋಗುವ ಮುಂಚೆ ಒಂದು ಟ್ರೆಡಿಷನ್ ಇತ್ತು, ಇವಳ ಬರ್ಡೆಗೆ ಮತ್ತೆ ಮಮ್ಮಿ ಬರ್ಡೆಗೆ ನಾನು ಮನೇಲಿ ಕುಕ್ ಮಾಡುದು, ಏನಾದ್ರೂ ಸ್ಪೆಷಲ್ ಡಿಶ್ ನಾನು ಯಾವಾಗ್ಲೂ ಕುಕ್ ಮಾಡ್ತೇನೆ ಇಬ್ಬರದು ಬರ್ಡೆಗೆ. ಸೊ ಅವತ್ತು ಮಮ್ಮಿದು ಬರ್ಡೆ ಇತ್ತು, ಸೊ ನಾನು ಗೀ ರೈಸ್ ಮತ್ತೆ ಜೆಂಜಿ ಪೆಪ್ಪರ್ ಫ್ರೈ ಅಂತ ಮಾಡಿದ್ದೆ. ನಾನು ನಮ್ಮ ಮಮ್ಮಿದು ಊರಲ್ಲಿ ನಾಟಕ, ಅಲ್ಲಿ ಇರುವವ್ರ ಕೈತಲ್ಲಿ ಇರುವವ್ರಿಗೆ ಎಲ್ಲ ಗೊತ್ತುಂಟು ಇದು ಇವತ್ತು ಮಮ್ಮಿದು ಬರ್ಡೆ ಅಂತ. ಆ್ಯಂಡ್ ನಾನು ಬ್ಯಾಕ್ ಸ್ಟೇಜಲ್ಲಿ ಹೀಗೆ ಹೇಳಿದೆ ಕಿ ಆ್ಯಂಡ್ ಅವ್ರಿಗೆ ಗೊತ್ತಲ್ಲ ನಾನು ಕುಕ್ ಮಾಡ್ತೇನಂತ. ಸೊ ನಾನು ಹೇಳಿದೆ ಇನ್ನು ಯಾನು ಒಂದು ಮಾಡ್ತೀನಿ ಗೀ ರೈಸ್ಲ ಜೆಂಜಿ ಕಲ್ ಜೆಂಜಿ ಪೆಪ್ಪರ್ ಫ್ರೈ ಮಾಡ್ತಿದ್ದೆ. ಸೊ ಸ್ಟೇಜಲ್ಲಿ ಬಂದು ನಂದು ಎಂಟ್ರೆನ್ಸ್ ಆಯ್ತಾ, ನನ್ನ ಅಪ್ಪ ನನಗೆ ಬೈತಾ ಇದ್ದಾರೆ ಆ ಸೀನಲ್ಲಿ, ಯಾಕೆ ಲೇಟ್ ಬಂದಿದ್ದು ಅದಿದ್ದು. ಸೊ ನಾನು ಹೆದರಿ ನಿಲ್ಬೇಕು, ನನ್ನ ಪಕ್ಕದಲ್ಲಿ ಇಲ್ಲಿ ಭೋಜನ ಮತ್ತು ದೇವದಾಸ್ ಕಾಪಿ ಸರ್ ಅವ್ರದ್ದು ಕ್ಯಾರೆಕ್ಟರ್ ಕುಡ್ದು ನಿಂತಿದ್ದಾರೆ. ಅವರು ಎಂತ ಹೇಳಿದ್ ಗೊತ್ತುಂಟ, ಅವಳು ಅವಳ ತಾಯಿದು ಬರ್ಡೆಗೆ ಕಡಲಿಗೆ ಹೋಗಿ ಕಲ್ ಜೆಂಜಿಗೆ ಕ್ಯಾಂಡಲ್ ಇಟ್ಟು ನೀರಿಗೆ ಬಿಟ್ಟು. ನನಗೆ ಆಡಿಯನ್ಸ್ ಅಲ್ಲಿ ಸಹ ಎಲ್ಲರೂ ನಗಟಿಸ್ ಆಯ್ತಾ, ಬಿಕಾಸ್ ಎಲ್ಲರಿಗೂ ಗೊತ್ತಾಯ್ತು ವಿಷಯ. ಆ್ಯಂಡ್ ಎಲ್ಲರಿಗೂ ಇದು ಸಹ ಗೊತ್ತಿತ್ತು ನಾನು ಮನೆಯಲ್ಲಿ ಅಟ್ಟಿಲ್ ಮಾಡಿ ಅಡುಗೆ ಮಾಡಿ ಬಂದಿದ್ದೆ. ನಾನು ನನಗೆ ಆಗಲಿಲ್ಲ, ಐ ಬರ್ಸ್ಟ್ ಔಟ್ ಲಾಫಿಂಗ್. ನನಗೆ ನನ್ನ ತಂಡದಲ್ಲಿ ನನಗೆ ಬೈತಾ ಇದ್ದಿದ್ದು ಇದಕ್ಕೆ ಮಾತ್ರ. ಆ ನನ್ನ ಹಲ್ಲು ಹೀಗೆ ಉಂಟಲ್ಲ, ನನಗೆ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಫುಲ್ ಎಲ್ಲ ಹಿಂದೆ ಹೊರಗೆ ಬರ್ತದೆ ಅಂತ ಗೊತ್ತಾಗ್ತದೆ ನಾನು ನಗ್ತಾ ಇದ್ದೆ ಅಂತ. ಅದು ಫುಲ್ ಮರ್ಯಾದೆ ಹೋಗಿದೆ. ಆ್ಯಂಡ್ ನನಗೆ ಅಲ್ಲಿ ನನ್ನ ಆಪೋಸಿಟ್ ನನ್ನ ತಂದೆ ಪಾತ್ರದಲ್ಲಿ ಅವರು ಸೀರಿಯಸ್ ಆಗಿ ನನಗೆ ಬೈತ, ಅವ್ರಿಗೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಯಾರಿಗೆ ಅಂತ ಮಾತಾಡ್ಲಿಕ್ಕೆ ಆಗ್ತಿಲ್ಲ, ನಾನು ನಗಾಡಿದೆ ಇವರೆಲ್ಲ ಹೀಗೆ ದಂಬು ಕಟ್ಟಿ. ಯಾ, ಮ್ಯಾಂಗ್ಳೂರ್ ಅಡ್ವಾಂಟೇಜ್ ಫುಡ್ ತುಂಬಾ ಒಳ್ಳೆ ಫುಡ್ ನಮ್ದು. ಲಕ್ಷ, ಸುಳ್ಳು ಹೇಳಿ ಅಕ್ಕನ ಕೈಗೆ ಯಾವತ್ತಾದ್ರೂ ಸಿಕ್ಕಿ ಬಿದ್ದೀರಾ? ಬುಕ್ ಬರಿಬಹುದು ಯಾವತ್ತು. ಚೈತ್ರ, ನಾಟಕಕ್ಕೆ ಸಿಕ್ಕ ಮೊದಲ ಸಂಭಾವನೆ
ನನ್ನ ಆ ವಯಸ್ಸಿಗೆ ನನಗೆ ಮನೆ ನಡೆಸಲಿಕ್ಕೆ ಇನ್ನಫ್ ಸಿಕ್ತು. ಬಟ್ ಥಿಯೇಟರ್, ಬಿಕಾಸ್ ಥಿಯೇಟರಲ್ಲಿ ಹೆಚ್ಚು ಪೇಮೆಂಟ್ ಇಲ್ಲ, ಸೊ ಅಷ್ಟು ದೊಡ್ಡ ಏನಿರಲಿಲ್ಲ. ಬಟ್ ನನಗೆ ಸಿಗ್ತಾ ಇದ್ದದ್ದು ನನಗೆ ಮನೆ ನಡೆಸಲಿಕ್ಕೆ, ನನ್ನ ಮನೆದು ಲೋನ್ ಕಟ್ಟಲಿಕ್ಕೆ. ಇವತ್ತು ಮನೆಗೆ ತೃಪ್ತಿ ಇತ್ತು. ಎಸ್, ಎಷ್ಟು ಅಂತ ಹೇಳಲ್ಲ, ಸೀಕ್ರೆಟ್ ಬಿಟ್ಕೊಳ್ಳಲ್ಲ. ಓಕೆ, ಅಕ್ಕನಿಗೆ ಮಸ್ಕ ಹೊಡಿಬೇಕು ಅಥವಾ ಏನಾದರೂ ಅಕ್ಕನಿಂದ ಕೆಲಸ ಮಾಡಿಸ್ಬೇಕು ಅಂದರೆ ಏನು ಮಾಡ್ತೀರಾ? ಮಸ್ಕ ಎಸ್ಕ ಅಂತ ನಡೆದಿಲ್ಲ, ಸೀದೋಗಿ ಹೇಳಬೇಕಷ್ಟೇ. ಯಾವತ್ತಾದರೂ ನಾಟಕ ಮಾಡ್ತಾ ಮಾಡ್ತಾ ಅಭಿನಯಿಸ್ತಾ ಡೈಲಾಗ್ ಮರ್ತು ಹೋಗಿದ್ದು ಅಂತ ಇದೆಯಾ? ಆಗಿದೆ. ನಾನು ದುಬೈಯಲ್ಲಿ ಇರುವಾಗ ಚಾಪರ್ಕ ತಂಡದೊಟ್ಟಿಗೆ ನಾನು ಡ್ರಾಮಾ ಮಾಡಲಿಕ್ಕೆ ಅಲ್ಲಿ ಹೋಗಿದೆ. ಒಂದು ಆರ್ಟಿಸ್ಟ್ಗೆ ಪ್ರಾಬ್ಲಮ್ ಆಯ್ತು ಬರಲಿಕ್ಕೆ. ಸೊ ನನಗೆ, ನಾನು ಡ್ರಾಮಾ ನೋಡಲಿಲ್ಲ, ಏನಿಲ್ಲ. ಇವರು ನನ್ನ ಪೋರ್ಷನ್ ಇದ್ದು ಸಣ್ಣ ಸಣ್ಣ ವೀಡಿಯೋಸ್ ಕಲಿಸಿದ್ರು, ನನ್ನ ಡೈಲಾಗ್ಸ್ ಇತ್ತು. ಸೊ ನಾನು ಅದೆಲ್ಲ ಬರೆದು ನಾವು ಮಸ್ಕತ್ತುಗೆ ಮುಟ್ಟಿ, ನಾನು ದುಬೈಯಿಂದ ಬಂದೆ, ಇವರು ಊರಿಂದ ಬಂದರು. ಅಲ್ಲಿಗೆ ಮುಟ್ಟಿ ನಮ್ಮದು ಇದು ಡ್ರಾಮಾ ಪ್ರಾಕ್ಟೀಸ್ ಅಂತ. ಎಲ್ಲಿ ಡ್ರಾಮಾ ಪ್ರಾಕ್ಟೀಸ್? ಅವ್ರಿಗೆಲ್ಲರಿಗೆ ಗೊತ್ತುಂಟಲ್ಲ, ನಾವು ಅಲ್ಲಿ ನಿಂತು ಕಾಮಿಡಿ ಮಾತಾಡಿ ನಗ್ತಾ ಇದ್ದೆವು. ಅಷ್ಟು ಪ್ರಾಕ್ಟೀಸ್ ಏನು ಮಾಡಲಿಲ್ಲ. ಸ್ಟೇಜಲ್ಲಿ ಇದು ನಾನು ಅದು ಕಿಟ್ಟ 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 ಢಿಮ್ 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 ಆ ಸೀನ್ ಆಯ್ತು ಮಾರೆ. ಅದರಲ್ಲಿ ಭೋಜನ ಸಚ್ಚನಾಗಿ ಒಂದು ಟಪ್ ಅಂತ ಮುಸುಂಟಿಗೆ ಹೊಡಿತಾರಲ್ಲ, ಅದಾದ ನಂತರ ನನಗೆ ಅಲ್ಲಿ ಸೈಡಲ್ಲಿ ನಿಂತು ನನಗೆ ಡೈಲಾಗ್ ಉಂಟು, ನನಗೆ ಮಾತಾಡಲಿಕ್ಕೆ. ನಾನು ಬುಕ್ ಇಟ್ಕೊಂಡು ನಗ್ತಾ ಇದ್ದೇನೆ, ಇವರು ನಾಲ್ಕು ಜನ ಅಲ್ಲಿ ನಿಂತಿದ್ದಾರೆ. ಈಗ ಅಲ್ಲ ತೀರ್ಪು ಅವತ್ತು ನನಗೆ ಸ್ವಲ್ಪ ಅವ್ರು ಮಾಫ್ ಮಾಡಿದ್ರು, ಬಿಕಾಸ್ ತುಂಬ ವರ್ಷದ ನಂತರ ನಾನು ಹೋಗಿದ್ದಲ್ಲ. ನನಗೆ ಅದು ನೋಡಿದ ಮತ್ತೆ ಉಂಟಲ್ಲ ನಗಡಿ ನಗಡಿ ಎಂಥ ಡೈಲಾಗ್ ಅಂತ ಮರ್ತು ಹೋಯ್ತು. ಮತ್ತೆ ನನಗೆ ಕಪ್ಪಿಕಾರ್ ಸರ್ ಹೇಳಿದ್ರು, ಕಾಲು ಹಿಡಿಲಿಕ್ಕೆ ನೀನು ಹೋಗಿ ಅಂತ. ನಾನು ಮತ್ತೆ ಹೋಗಿ ಕಾಲಿದ್ದೆ. ನನಗೆ ಆ್ಯಕ್ಚುಲಿ ಅದು ಅದರಲ್ಲಿ ಸಹ ಒಂದು ಪಂಚ್ ಉಂಟು, ಹೋಗಿ ಕಾಲು ಹಿಡುವ ಸ್ಟೈಲಲ್ಲಿ ಸಹ ಒಂದು ಪಂಚ್ ಉಂಟು. ಅವ್ರು ನೋಡ್ತಾ ಇರೋದಿಲ್ಲ ನಾನು ಕಾಲು ಹಿಡಿದು, ಅವರು ಇದ್ದಾರೆ. ಅದೆಲ್ಲ ಮಾಡಲಿಕ್ಕೆ ಆಗಲಿಲ್ಲ, ಬಿಕಾಸ್ ನಾನು ಕಾಲೇಜ್ ಸ್ಟೂಡೆಂಟ್, ಬುಕ್ ಇಟ್ಕೊಂಡು ಫುಲ್ ಕುಂಬಾಡ್ತಾ ಇದ್ದೇನೆ, ನಗಡ್ತಾ ಇದ್ದೇನೆ ಆ್ಯಕ್ಚುಲಿ. ಸೊ ಯಾ, ಅಕ್ಕನ ಜೊತೆ ಜಗಳ ಆಡಿದಂತಹ ಒಂದು ನೆನಪು? ನಾವು ಜಗಳನೇ ಆಡಲ್ಲ, ಜಗಳ ಆಡಲ್ಲ, ನಾನು ಬೈತೀನಿ ಅಷ್ಟೇ. ಅಕ್ಕನ ಹತ್ರ ಏನ್ ನಡೆಯಲ್ಲ ಅಂತಗತ್ತು. ಅದ್ರಲ್ಲಿ ಒಮ್ಮೆ ನಾನ್ ಯಾವತ್ತು ಉಲ್ಟಾ ಮಾತಾಡ್ಲಿಲ್ಲ. ಒನ್ಸ್ ಐ ವಾಸ್ ಅ ಬಿಟ್ ರೂಡ್. ಅದು ಲಡಾಕ್ ಹೋಗಿದ್ಲು ರೀಸೆಂಟ್ ಆಗಿ. ಸೊ ಇವಳು ಹೊರಟಿದ್ದು ಮುಂಚಿನ ದಿವಸ ಮಧ್ಯಾಹ್ನ, ಅಂಡ್ ನಂಗೆ ಪ್ಯಾನಿಕ್ ಆಗೋದ್ರಪ್ಪ. ನನ್ನ ಮನೆಯವರು ಅವ್ರ ಮೈ ಪೀಪಲ್ ಇವಾಗ ನನ್ನ ಫ್ರೆಂಡ್ಸೇ ಆಗಿರಲಿ, ಕ್ಲೋಸ್ ಫ್ರೆಂಡ್ಸ್ ಎಲ್ಲಾದರೂ ಹೋಗ್ತಾ ಇದ್ದಾರೆ ಅಂತಂದರೆ, ಒನ್ಸ್ ದೇ ರೀಚ್ ಮೆಸೇಜ್ ಮೀ. ನಂಗೆ ಅವ್ರಿಗೆ ಕಾಲ್ ಮಾಡಿದ ಸ್ವಿಚ್ ಆಫ್ ನಾಟ್ ರೀಚಬಲ್ ಅಂತ ಬಂದರೆ ನಾನು ಮತ್ತೆ ಪ್ಯಾನಿಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೇನೆ. ಸೊ ನಾನು ಇವಳಿಗೆ ಕಾಲ್ ಮಾಡಿದೆ, ಇವಳದು ರಿಂಗ್ ಆಗ್ತೊಂಟು, ಇನ್ನೊಂದು ಫ್ರೆಂಡ್ ಇದ್ದರು, ಅವ್ರದ್ದು ನಾಟ್ ರೀಚಬಲ್. ನಂಗೆ ಟೆನ್ಷನ್ ಆಯಿತು, ನಾನು ಕಾಲ್ ಮಾಡ್ತಿದ್ದೆ. ನಾನು ಇವಳೊಬ್ರದ್ದು ಹೆಸರು ಹೇಳಿದ್ರು, ನಾನು ಅವ್ರಿಗೆ ಕಾಲ್ ಮಾಡಿದೆ. ನನಗೆ ಆ ಹೆಸರಲ್ಲಿ ಯಾರ್ದು ಗುರುತಾ ಇದೆ, ನಾನು ಅವ್ರಿಗೆ ಕಾಲ್ ಮಾಡಿದೆ. ಆ್ಯಕ್ಚುಲಿ ಇವಳು ಹೇಳಿದ ಪರ್ಸನ್ ಬೇರೆ. ಅವ್ರಿಗೆ ಕಾಲ್ ಮಾಡಿ ಇವಳಿಗೆ ಸಿಟ್ಟು ಬಂತು. ಸೊ ಇವಳು ನನಗೆ ಫೋನ್ ಮಾಡಿ ಬೈದ್ಲು ಸರಿಯಾಗಿ, ಅಂಚ ಇಂಚ ಅದು ಅಂತ. ಅವತ್ತು ಫಸ್ಟ್ ನಾನು ಉಲ್ಟಾ ಏನು ಹೇಳಿದೆ, ಅವು ಮಾರತಿ ದಾಲಾಲ್ಪುವಿ ಏನ ದಾಲಪ್ಪ ನೋಡ್ತೀನಿ ಅಂತ ಫೋನ್ ಇಟ್ಟೆ. ನಾನು ಮಮ್ಮಿ ನೋಡ್ತಾ ಇದ್ದಾರೆ, ನಾನು ಅಕ್ಕನ ಮಾತಾಡಿ ನನ್ನ ಅದೇ ಹೇಳಿ ಮೆಸೇಜ್ ಬಂತು ಸಾರಿ. ಓಕೆ, ಮತ್ತೆ ಇವಳು ಬೈದಾಗ ನಂಗೆ ಉಲ್ಟಾ ಇಲ್ಲ, ಬೈವಾಗ ಕಣ್ಣಲ್ಲಿ ತುಂಬ ಆಗ್ತದೆ. ಓಕೆ, ತಂಗಿ ಅಂದರೆ ನೀವು ಒಂದು ವಾಕ್ಯದಲ್ಲಿ ಹೇಳಿ. ತಂಗಿ ಅಂದರೆ ನನಗೆ ಇರುವ ತಂಗಿ, ಜನರಲ್ ಆಗಿ ನನ್ನ ಕನ್ಸೆಪ್ಟ್ ಹೇಳಲ್ಲ. ಹಾಂ, ನನಗೆ ಇರುವ ತಂಗಿ ನನ್ನ, ಲೈಕ್ ಶಿ ಸ್ಯಾಡ್, ನನ್ನ ಸ್ಟ್ರೆಂಥ್ಸ್ ಅವಳು, ನನ್ನ ವೀಕ್ನೆಸ್ ಅವಳು, ಆ್ಯಂಡ್ ಪೇನ್ ಇನ್ ದ ಆಸ್ ಅವಳು, ಲವ್ ಇನ್ ದ ಹಾರ್ಟ್ಸ್ ಅವಳು. ಸೊ ಹಾಗೆ ಅವಳು ಲಕ್ಷ. ಸ್ಕೂಲಲ್ಲಿ ಯಾವತ್ತಾದರೂ ಮೇಸ್ಟ್ರು ಕೈಗೆ ಸಿಕ್ಕಿಬಿದ್ದೀರಾ? ಯಾವತ್ತು ಸಿಕ್ಕಿಬಿದ್ದು? ನಾನು ಕ್ಲಾಸಿಂದ ಹೊರಗಡೆ ನಿಂತಿದ್ದೆ, ಕ್ಲಾಸಲ್ಲಿ ಇದ್ದಿದ್ದೆ ಕಮ್ಮಿ. ಸಿಕ್ಕಿ ಬೇಡೋ ಪ್ರಶ್ನೆನೇ ಬೀಳ್ತಿರ್ಲಿಲ್ಲಲ್ಲ. ಇಲ್ಲ, ನನ್ನ ಕ್ಲಾಸಲ್ಲಿ ಹೋಮ್ವರ್ಕ್ ಮಾಡಲ್ಲ, ನಾನು ಮಾಡ್ತಾನೆ ಇರಲಿಲ್ಲ. ಮನೇಲಿ ಬಂದು ಟಿ ವಿ ನೋಡೋದು, ಎಲ್ಲ ಆಟಾಡ್ತಿದ್ದಿತ್ತು, ನಾನು ಇದ್ದಿದ್ದೆ ಗಂಡು ಬೀರ್ತಾರೆ. ಸಿಕ್ಕಿ ಬಿದ್ದು ಪೆಟ್ಟು ತಿಂತಿದ್ದೆ, ಸಿಕ್ಕಿ ಬಿದ್ದರೆ ಮತ್ತೆ ಅಂತ. ಇಲ್ಲಾಂದರೆ ಕ್ಲಾಸಿಂದ ಹೊರಗೆ ಅವ್ರು ಹೇಳೋಕ್ಕಿಂತ ಮುಂಚೆ ನಾನು ಎದ್ದು ಹೋಗ್ತಾ ಇದ್ದೆ. ಆ ಥರ ಇತ್ತು. ಮತ್ತೆ ಎಲ್ಲ ಇವಳು ಹೇಗಿದ್ಲು ಹಾಗೆ ಇದ್ದೆ. ಅವಳು ಆ ಏಜಲ್ಲಿ ಯಾವ ಥರ ಇದ್ಲು, ನಾನು ಆ ಏಜಿಗೆ ಬರೋ, ನಾನು ಅದೇ ಥರ ಇದ್ದೆ. ಅದು ಅವಳನ್ನು ಕಾಪಿ ಮಾಡೋದಂತೆಲ್ಲ ಆಟೋಮ್ಯಾಟಿಕ್ಲಿ ನಾನು ಅದೇ ಥರ ಆಗ್ತಾಯಿತ್ತು. ಓಕೆ ಲಕ್ಷ, ನನಗೊಂದು ಡೌಟ್ ಇದೆ. ನಿಮ್ಮ ಮೊಬೈಲಲ್ಲಿ ಅಕ್ಕನ ನಂಬರ್ ಹೈಕೋರ್ಟ್ ಅಂತ ಸೇವ್ ಮಾಡಿದ್ದೀರಲ್ಲ, ಯಾಕೆ? ಶಿ ಇಸ್ ಹೈಕೋರ್ಟ್. ಸೊ ಎಂಥದೇ ಇರಲಿ, ಡಿಸಿಷನ್ ಆಗಲಿ ಏನೇ ಇರಲಿ, ಮಮ್ಮಿಗಿಂತ ಮುಂಚೆ. ಓಕೆ ಅಕ್ಕ, ಅದು ಮಮ್ಮಿಗೆ ಸ್ವಲ್ಪ ಜೆಲಸಿ ಇರ್ತದೆ. ಓಕೆ ಚೈತ್ರ, ಕೊನೆಯದಾಗಿ ನೀವು ಮುಂದೆ ಜೀವನದಲ್ಲಿ ಒಂದಷ್ಟು ಕನಸುಗಳನ್ನು ಇಟ್ಕೊಂಡಿರ್ತಾರೆ, ನಿಮ್ಮ ಕನಸುಗಳು ಏನೇನು? ತುಂಬ ದೊಡ್ಡ ಕನಸು ನನಗೆ, ಅದು ಹೇಳಿ ಜನಗಳು ತಿಳ್ಕೊಳ್ಬಾರ್ದು.
ಅವಳು ಮರಲದಾನೆ ಮಾರೆ ಹಿಂಚಿನ ಏನಿದೆ ಅದನ್ನು, ಬಟ್ ನನ್ನ ಕನಸುಗಳು ಅಷ್ಟು ದೊಡ್ಡದಿದೆ. ಸೊ ನನಗೆ ಹೇಳಿಕೆ ಬೇಡ, ಐ ಕೀಪ್ ಇಟ್ ಫಾರ್ ಮೈ ಸೆಲ್ಫ್. ಆದರೆ ದೊಡ್ಡ ಸಿ ಅದು ಹೇಳ್ತಾರಲ್ಲ, ನಾವು ಕನಸು ಕಾಣೋದ್ರಲ್ಲಿ ಏನಿದೆ ಅದಕ್ಕೆ ತೋಡಿ ಹಣ ಕೊಡಲಿಕ್ಕೆ ಇದೆ, ರೈಟ್? ನಾನು ಸಣ್ಣ ಇರುವಾಗ ಸಹ ನನಗೆ ದೇರ್ ವಾಸ್ ನೋ ವೇ, ನಾನು ಪಪ್ಪ ಜೂವ ಇರ್ತಿದ್ರೆ ನಾನು ಡ್ರಾಮಾ ಫೀಲ್ಡ್ಗೆ ಬರಲಿಕ್ಕೆ ಚಾನ್ಸೇ ಇಲ್ಲ. ಬಟ್ ಆ್ಯಸ್ ಎ ಚೈಲ್ಡ್ ನನಗೆ ಆ್ಯಕ್ಟಿಂಗೇ ಬೇಕಿತ್ತು, ಆಯಿತಾ, ಆ್ಯಕ್ಟ್ರೆಸ್ಸೇ ಆಗಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಆಯಿತು, ಡೆಸ್ಟಿನಿ ಬಾಟ್ ಮಿ ದೇರ್. ದುಬೈಲಿ ಕೆಲಸ ಮಾಡುವಾಗ ಮನಸ್ಸಲ್ಲಿ ಆರ್ಟಿಸ್ಟ್ ಆಗಿದ್ದರೆ ಒಳ್ಳೆಯದಿತ್ತು, ಆರ್ಟಿಸ್ಟ್ ಇತ್ತು. ಆದರೆ ನಾನು ಯಾವತ್ತೂ ಥಿಂಕೇ ಮಾಡಿರಲಿಲ್ಲ, ನಾನು ಅಷ್ಟೊಂದು ಜಾಬ್ ಎಲ್ಲ ಬಿಟ್ಟು ದರ್ಸ್ ನೋ ವೇ ಹಿಂದೆ ಹೋಗೋದು. ಆದರೆ ಅದು ಸಹ ಆಯಿತು, ನಮ್ಮ ಅಗೇನ್ ನಾವು ಬ್ಯಾಕ್ ಟು ಬಿಕಮಿಂಗ್ ಎನ್ ಆ್ಯಕ್ಟರ್. ಸೊ ನಮಗೆ ಜೆನ್ಯೂನ್ಲಿ ಏನು ಬೇಕು, ದೊಡ್ಡ ದೊಡ್ಡ ಆಸೆ ಇಡುವ ನಾವು, ಸಿಗ್ತದೆ, ಯು ವಿ ಕ್ಯಾನ್ ಅಚೀವ್ ಎವ್ರಿಥಿಂಗ್. ಬಟ್ ಐ ಥಿಂಕ್ ನಾನು ರೀಸೆಂಟ್ಲಿ ಬೇರೆ ಜಾಗದಲ್ಲಿ ಸಹ ಹೇಳಿದೆ, ನನಗೆ ಅಲ್ಟಿಮೇಟ್ಲಿ ನನ್ನ ದೊಡ್ಡ ಗೋಲ್ ಅಂದರೆ ಸ್ಯಾನಿಟಿ ಇದೆಯಲ್ಲ, ಮನಃಶಾಂತಿ, ಅದು. ಬಿಕಾಸ್ ನಾವು ಹೊರಗಡೆ ಏನು ನಡೀತಾ ಇದ್ರು ಸಹ ಮನಸ್ಸು ಶಾಂತಿ ಇದ್ದರೆ ಇದು ಏನು ಎಫೆಕ್ಟ್ ಮಾಡಲ್ಲ. ಹಣ ಇರಲಿ, ಹಣ ಇಲ್ಲದೆ ಇರಲಿ, ಒಳ್ಳೆ ಜನ ಇರಲಿ, ಕೆಟ್ಟ ಜನ ಇರಲಿ, ಇಲ್ಲಿ ನಮ್ಮದು ಕಂಟ್ರೋಲ್ ಇದ್ದರೆ ಸಾರ್ಟೆಡ್. ಸೊ ದ್ಯಾಟ್ಸ್ ಮೈ ಅಲ್ಟಿಮೇಟ್. ಓಕೆ, ಕೊನೆಯದಾಗಿ ಜೀವನದಲ್ಲಿ ಇಬ್ಬರೂ ಕೂಡ ಬಹಳಷ್ಟು ಏಳು ಬೀಳುಗಳನ್ನು ನೋಡಿರ್ತೀರಾ, ನೀವು ಹೆಣ್ಮಕ್ಕಳಿಗೆ ಅಥವಾ ನಟಿಯರಿಗೆ ಏನು ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೀರಾ? ಓಕೆ, ಹುಡುಗಿಯರಿಗೆ ನನ್ನ ಮೆಸೇಜ್ ಏನಂದರೆ, ಬಿ ಕಾನ್ಫಿಡೆಂಟ್ ಆ್ಯಂಡ್ ಡೋಂಟ್ ಥಿಂಕ್ ಮನೆಯವರು ಹೇಳಿ, ಹೊರಗಡೆಯವರು ಹೇಳಿ ನಮ್ಮನ್ನು ನಮ್ಮ ಕನಸುಗಳನ್ನು ಸಣ್ಣ ಮಾಡಲಿಕ್ಕೆ ಬಿಡಬೇಡಿ. ನಮ್ಮ ಕನಸನ್ನು ಎಂತ ಅರ್ಥ ಮಾಡುವವ್ರ ಹತ್ರ ಮಾತ್ರ ಶೇರ್ ಮಾಡಿ, ಬಿಕಾಸ್ ಅವರು ಎನ್ಕರೇಜ್ ಮಾಡ್ತಾರೆ, ಆಯಿತಾ? ಸಣ್ಣ ಮೆಂಟಾಲಿಟಿ ಅವರು ಅದನ್ನು ಎನ್ಕರೇಜ್ ಮಾಡಲ್ಲ. ಅವ್ರು ಹೇಳ್ತಾರೆ, ಏ ಯಾವುದೆಲ್ಲ ಆಗೋದಿಲ್ಲ, ಎಂತ ನಿಂದು ನೋ, ನಿಮ್ಮ ಜೀವನದಲ್ಲಿ ಇದು ಹುಡುಗ ಹುಡುಗಿರಿಗೆ ಇಬ್ಬರಿಗೆ ಸಹ, ನಿಮ್ಮ ಜೀವನದಲ್ಲಿ ನಿಮಗೆ ಎಂಥ ಜನ ಬೇಕಂದರೆ ನಿಮ್ಮ ಡ್ರೀಮ್ಸನ್ನು ಪುಷ್ ಮಾಡಬೇಕು. ಎಸ್, ಯು ವಿಲ್ ಅಚೀವ್ ಇಟ್, ಯು ವಿಲ್ ಗೆಟ್ ಇಟ್, ಅಂಥವ್ರು ಬೇಕು, ಆಯಿತಾ? ಆ್ಯಂಡ್ ಫಾರ್ ಆ್ಯಕ್ಟರ್ಸ್, ಐ ಥಿಂಕ್ ನಾನು ಸಹ ಒಂದು ಬೇರೆ ದೊಡ್ಡ ಆ್ಯಕ್ಟರ್ ಇದ್ದು ಇಂಟರ್ವ್ಯೂ ನೋಡಿ ನಾನು ರಿಯಲೈಸ್ ಮಾಡಿದ್ದು. ಈಗ ನಾವು ಇಂಜಿನಿಯರಿಂಗ್ ಮಾಡುವಾಗ ಕಲಿತು ಹೋಗ್ತೇವೆ, ಬಟ್ ಈ ಆ್ಯಕ್ಟಿಂಗ್ ಇಸ್ ಸಮಥಿಂಗ್ ನಾವು ಬರ್ತಲ್ಲಿ ಬರುತ್ತೆ, ಬಟ್ ದೆನ್ ಯು ಕ್ಯಾನ್ ಟ್ರೈನ್ ಯುವರ್ ಸೆಲ್ಫ್ ಇಸ್ ವೆಲ್, ನಮಗೆ ಒಳ್ಳೆಯದಾಗ್ಬೋದು ಅದರಲ್ಲಿ ಕಲಿತ್ರೆ. ಸೊ ಏನು ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಹೋಗೋದಾದರೆ ಸಣ್ಣ ಕೋರ್ಸ್ ಆದರೂ ಮಾಡಿ. ಆ್ಯಂಡ್ ಥಿಯೇಟರ್, ಥಿಯೇಟರ್ ವಿಲ್ ಮೇಕ್ ಯು ಅ ವೆರಿ ಗುಡ್ ಆ್ಯಕ್ಟರ್. ಸ್ಟೇಜಲ್ಲಿ ನೀವು ಆ್ಯಕ್ಟ್ ಮಾಡಿದರೆ, ಪೇಜ್ ಪೇಜ್ ಡೈಲಾಗ್ಸ್ ಹೇಳಿದರೆ, ನೀವು ಯಾವ ಫೀಲ್ಡಲ್ಲಿ ಯಾವ ಇಂಡಸ್ಟ್ರಿಯಲ್ಲಿ ಸಹ ಸರ್ವೈವ್ ಆಗ್ತೀರಾ. ದ್ಯಾಟ್ಸ್ ಅ ಬಿಗ್ ಆಸೆಟ್. ಕೊನೆಯದಾಗಿ ಹೇಗನ್ನಿಸ್ತು ಲಕ್ಷ ಚೈತ್ರ ನನ್ನ ಕ್ಲಾಸ್ರೂಮಿಗೆ ಬಂದು? ತುಂಬ ಖುಷಿಯಾಯಿತು ಕ್ಲಾಸ್ರೂಮಲ್ಲಿ ಬಂದು, ಇಷ್ಟು ಖುಷಿಯಾಗಿದ್ದು ಫಸ್ಟ್ ಟೈಮ್ ಅಂತ. ಸೇಮ್, ಖುಷಿಯಾಯಿತು. ಆ್ಯಂಡ್ ಫಸ್ಟ್ ಇಂಟರ್ವ್ಯೂ ನಂದು ಅಕ್ಕನ ಜೊತೆನೆ, ಮೋ ಹ್ಯಾಪಿ. ಲಕ್ಷ ಮತ್ತು ಚೈತ್ರ, ನನ್ನ ಕ್ಲಾಸ್ರೂಮಿಗೆ ಬಂದು ಇಷ್ಟೊತ್ತು ಮಾತುಕತೆ ನಡೆಸಿ, ಜೊತೆಗೆ ನಿಮ್ಮ ಜೀವನದ ಒಂದಷ್ಟು ಘಟನೆಗಳನ್ನು ನನ್ನ ಜೊತೆ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮಾನ್ಶ. ಇದು ನನ್ನ ಕ್ಲಾಸ್ರೂಮ್.